ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ निखिल कत्ति सर और उदय मैडम प्रोग्राम मान्य एल्ला शासकरे नानु वेदिकेगे आह्वानिसुत्तिद्दीने दयमाडि एल्ला मान्य शासकरु वेदिकेगे आगमिसबेकु प्रोग्राम स्टार्ट माडि प्रार्थने ಹುಕ್ಕೇರಿ ಸೊಸೈಟಿ ಎಂಡಿ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳತಾ ಇದ್ದಾರೆ. ಈ ಸಭಾಗೃಹದಲ್ಲಿ ಆಸೀನರಾಗಿರುವಂತ ಎಲ್ಲ ಶಾಸಕರು ಹಾಗೂ ಮಹನೀಯರುಗಳು ವೇದಿಕೆಗೆ ಆಗಮಿಸಬೇಕು. ಗೃಹಜ್ಯೋತಿ ಯೋಜನೆಯ ಚಾಲನೆಯ ಕಾರ್ಯಕ್ರಮ ಬೆಳಗಾವಿ ಸಮಿತಿಯಲ್ಲಿ ಇರುವಂತ ಈ ಕಾರ್ಯಕ್ರಮ मिर्जी हागू आशा मिर्जी हागू संगडिगरन्ना वेदिकेगे आह्वानिसुत्ता इद्देवे. दयविट्टु कलाविदरु वेदिकेगे बंदु प्रार्थनेयोंदिगे कार्यक्रमवन्न प्रारंभगोळिसबेकु अंत केळिकोळ्ळुत्ता इद्देवे. हलो हलो शुभगुणदायक शुभवरदायक शुभगुणदायक शुभवरदायक भोगननायक नमोस्तुते भोगननायक नमोस्तुते शुभसुखदायक शुभफलदायक शुभसुखदायक शुभफलदायक सिद्धिविनायक नमोस्तुते सिद्धिविनायक नमोस्तुते शुभगुणदायक शुभवरदायक शुभगुणदायक शुभवरदायक भोगननायक नमोस्तुते भोगननायक नमोस्तुते अभव विदायक विभव प्रदायक अभव विदायक विभव प्रदायक बुद्धि विनायक नमोस्तुते बुद्धि विनायक नमोस्तुते अभव समासक विभव रसिकता अभव समासक विभव रसिकता शुद्धि विनायक नमोस्तुते सिद्धि विनायक नमोस्तुते
ಶುಭ ಗುಣದಾಯಕ ಶುಭ ವರದಾಯಕ ಶುಭ ಗುಣದಾಯಕ ಶುಭ ವರದಾಯಕ ಭೋಗನನಾಯಕ ನಮೋಸುತೆ ಭೋಗನನಾಯಕ ನಮೋಸುತೆ ಶಂಕರ ನಂದನ ಕಿಂಕರ ರಾಕ್ಷಸ ಶಂಕರ ನಂದನ ಕಿಂಕರ ರಾಕ್ಷಸ ಭಕ್ತ ವಿನಾಯಕ ನಮೋಸುತೆ ಭಕ್ತ ವಿನಾಯಕ ನಮೋಸುತೆ ಸಂಕಟ ಶಂಕಿತ ಪುಟ್ಟರಾಜನುತ ಸಂಕಟ ಶಂಕಿತ ಪುಟ್ಟರಾಜನುತ ಶಾಂತಿ ವಿನಾಯಕ ನಮೋಸುತೆ ಚಿತಿ ವಿನಾಯಕ ನಮೋಸುತೆ ಶುಭ ಗುಣದಾಯಕ ಶುಭ ವರದಾಯಕ ಶುಭ ಗುಣದಾಯಕ ಶುಭ ವರದಾಯಕ ಭೋಗನನಾಯಕ ನಮೋಸುತೆ ಭೋಗನನಾಯಕ ನಮೋಸುತೆ ಶುಭ ಸುಖದಾಯಕ ಶುಭ ಫಲದಾಯಕ ಶುಭ ಸುಖದಾಯಕ ಶುಭ ಫಲದಾಯಕ ಸಿದ್ಧಿ ವಿನಾಯಕ ನಮೋಸುತೆ ಸಿದ್ಧಿ ವಿನಾಯಕ ನಮೋಸುತೆ ಶುಭ ಗುಣದಾಯಕ ಶುಭ ವರದಾಯಕ ಶುಭ ಗುಣದಾಯಕ ಶುಭ ವರದಾಯಕ ಭೋಗನನಾಯಕ ನಮೋಸುತೆ ಭೋಗನನಾಯಕ 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 ನಮೋಸುತೆ ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟಂತಹ ಸಹೋದರಿಯರಿಗೆ ಧನ್ಯವಾದ. ಇದೀಗ ವಾಡಿಕೆಯಂತೆ ನಾಡಗೀತೆಯೊಂದಿಗೆ ಕಾರ್ಯಕ್ರಮ ಮುನ್ನುಗ್ತಾ ಇದೆ. ನಾಡಗೀತೆಗಾಗಿ ಗೌರವ ಸೂಚಿಸಲು ಎಲ್ಲರೂ ಎದ್ದು ನಿಂತ್ಕೊಳ್ಬೇಕಾಗಿ ಕೇಳ್ಕೊಳ್ತಾರೆ. ಭಾರತ ಜನನಿಯ ತನು ಜಾತಿ ಜಯ ಏಕ ನಾಡ ಸಮಾತೆ ಜಯ ಸುಂದರ ನದಿ ಬನಗಳ ನಾಡಿ ಜಯ ಏಕ ಸರುಷಿಗಳ ಬೀದಿ ಭೂದೇವಿಯ ಮಕುಟದ ನವ ಮನೆಯೇ ಕನ್ನದ ಚಂದದ ಹೊಂದಿನ ಮನೆ ರಾಘವ ಮದ ಸೂರನಳವ ತರಿಸಿದ ಭಾರತ ಜನನಿಯ ತನು ಜಾತೆ ಜನನಿಯ ಜೋಗುಳ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲಿ ನಿನ್ನಯ ಕೊರಳಿನ ಹಾಲಿ ಕಪಿಲ ಪತಂಜಲ ಗೌತಮ ಜಿನ ಬಾಲದ ಜನನಿಯ ತನುಜಾತಿ ಶಂಕರ ರಮದ ಜವಿಜಾರಣ್ಯ ಬಸವೇಶ್ವರ ಮಂತ್ರ ಜನಗಳ ನಾಮ
ನಾಡಗೀತೆ ಹಾಡಿದಂತ ಸಹೋದರಿಯರಿಗೆ ಧನ್ಯವಾದಗಳು ಇದೀಗ ಸರ್ವರನ್ನು ಆತ್ಮೀಯವಾಗಿ ಸ್ವಾಗತಿಸುವ ಸಮಯ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಹೆಸ್ಕಾಂನ ಅಧೀಕ್ಷಕ ಇಂಜಿನಿಯರ್ ಆಗಿರುವಂತ ಸನ್ಮಾನ್ಯ ಶ್ರೀ ಪ್ರವೀಣ್ ಕುಮಾರ್ ಚಿಕಡೆ ಸರ್ ಅವರು ಗೌರವ ಪುಷ್ಪ ಸಮರ್ಪಣೆಯೊಂದಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಕರ್ನಾಟಕ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ ಆದಂತ ಗೃಹ ಜ್ಯೋತಿ ಯೋಜನೆಯ ಚಾಲನಾ ಸಮಾರಂಭ ಇವತ್ತು ನಾವು ಜಿಲ್ಲಾಡಳಿತ ಮತ್ತು ಇಂಧನ ಇಲಾಖೆ ಹಾಗೂ ಹೆಸ್ಕಾಂನ ವತಿಯಿಂದ ಆಯೋಜಿಸಿದ್ದೇವೆ ಈ ಸಮಾರಂಭಕ್ಕೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತ ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಶ್ರೀಯುತ ಆಸೀಫ್ ಶೇಟ್ ಸಾಹೇಬರು ಆಗಮಿಸಿದ್ದಾರೆ ಅವರಿಗೆ ನಾನು ಇಂಧನ ಇಲಾಖೆ ಪರವಾಗಿ ಜಿಲ್ಲಾಡಳಿತ ಪರವಾಗಿ ಹಾಗೂ ಹೆಸ್ಕಾಂ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಈಗ ಅಧ್ಯಕ್ಷರಿಗೆ ನೆನಪಿನ ಕಾಣಿಕೆ ಮತ್ತು ಹೂಗುಚ್ಚ ಕೊಡುವುದು ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತ ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರು ಆಗಮಿಸಿದ್ದಾರೆ ಅವರಿಗೂ ಸಹ ನಾನು ಜಿಲ್ಲಾಡಳಿತ ಪರವಾಗಿ ಇಂಧನ ಇಲಾಖೆ ಪರವಾಗಿ ಹಾಗೂ ಹೆಸ್ಕಾಂ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ನಮ್ಮ ಮುಖ್ಯ ಇಂಜಿನಿಯರ್ ಆದಂತ ಪ್ರಕಾಶ್ ಸಾಹೇಬರು ಅವರಿಗೆ ಸನ್ಮಾನ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ ನಂತರ ಇದೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವಿಶೇಷ ಅತಿಥಿಯಾಗಿ ಆಗಮಿಸಿ ಶೋಭೆಯನ್ನು ತಂದಂತ ಸನ್ಮಾನ್ಯ ಶ್ರೀ ಚಂದ್ರರಾಜ್ ಹಟ್ಟಿಹೊಳಿ ಸಾಹೇಬರು ಮಾನ್ಯ ಶಾಸಕರು ವಿಧಾನ ಪರಿಷತ್ತು ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ ಇವರಿಗೆ ನಾನು ಇಂಧನ ಇಲಾಖೆ ಜಿಲ್ಲಾಡಳಿತ ಹಾಗೂ ಹೆಸ್ಕಾಂ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ ಈ ಕಾರ್ಯಕ್ರಮಕ್ಕೆ ಇನ್ನೂರು ಅತಿಥಿಯಾಗಿ ಆಗಮಿಸಿದಂತ ಶ್ರೀ ವಿಶ್ವಾಸ್ ವೈದ್ಯ ಸಾಹೇಬರು ಮಾನ್ಯ ಶಾಸಕರು ಸೌದತ್ತಿ ಯಲ್ಲಮ್ಮ ವಿಧಾನಸಭಾ ಮತಕ್ಷೇತ್ರ ಇವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಜಿಲ್ಲಾಡಳಿತ ವತಿಯಿಂದ ಇಂಧನ ಇಲಾಖೆಯಿಂದ ಹಾಗೂ ಹೆಸ್ಕಾಂನ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಕಾರ್ಯಕ್ರಮಕ್ಕೆ ಮತ್ತೋರು ಅತಿಥಿಗಳಾಗಿ ಆಗಮಿಸಿರುವಂತ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಮಾನ್ಯ ಶಾಸಕರು ಕಿತ್ತೂರು ವಿಧಾನಸಭಾ ಕ್ಷೇತ್ರ ಇವರಿಗೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ಜಿಲ್ಲಾಡಳಿತ ವತಿಯಿಂದ ಇಂಧನ ಇಲಾಖೆ ವತಿಯಿಂದ ಹಾಗೂ ಹೆಸ್ಕಾಂ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಈ ಕಾರ್ಯಕ್ರಮಕ್ಕೆ ಅತಿಥಿಗಳೇ ಆಗಮಿಸಿದಂತ ಸನ್ಮಾನ್ಯ ಶ್ರೀ ಪೃಥ್ವಿ ರಮೇಶ್ ಕತ್ತಿ ಸಾಹೇಬರು ನಿರ್ದೇಶಕರು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಇವರಿಗೂ ಸಹ ನಾನು ಜಿಲ್ಲಾಡಳಿತ ವತಿಯಿಂದ ಹೆಸ್ಕಾಂ ವತಿಯಿಂದ ಹಾಗೂ ಇಂಧನ ಇಲಾಖೆ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳಾದಂತ ನಿತೇಶ್ ಪಾಟೀಲ್ ಸಾಹೇಬರು ಆಗಮಿಸಿದ್ದಾರೆ ಅವರಿಗೂ ಸಹ ನಾನು ಇಂಧನ ಇಲಾಖೆ ವತಿಯಿಂದ ಹಾಗೂ ಬೆಳಗಾವಿ ಜಿಲ್ಲೆಯ ಹೆಸ್ಕಾಂ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಈ ಕಾರ್ಯಕ್ರಮಕ್ಕೆ ಮತ್ತೋರ್ವ ಅತಿಥಿಗಳಾಗಿ ಆಗಮಿಸಿರುವಂತ ನಮ್ಮ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬೆಳಗಾವಿ ಹರ್ಷಲ್ ಗೋಯರ್ ಸಾಹೇಬರಿಗೂ ಸಹ ನಾನು ಹೆಸ್ಕಾಂ ವತಿಯಿಂದ ಹಾಗೂ ಇಂಧನ ಇಲಾಖೆಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಶ್ರೀ ಅಶೋಕ್ ದುಡಗುಂಟಿ ಸಾಹೇಬರು ಮಾನ್ಯ ಆಯುಕ್ತರು ಮಹಾನಗರ ಪಾಲಿಕೆ ಬೆಳಗಾವಿಯವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಸಹ ನಾನು ಇಂಧನ ಇಲಾಖೆ ಹಾಗೂ ಹೆಸ್ಕಾಂ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಈ ಕಾರ್ಯಕ್ರಮಕ್ಕೆ ನಮ್ಮ ಹೆಸ್ಕಾಂನ ಪ್ರಧಾನ ವ್ಯವಸ್ಥಾಪಕರಾದ ಆಡಳಿತ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿ ಆದ ಶ್ರೀ ಸಿದ್ದು ಹುಲ್ಲೋಳಿ ಸಾಹೇಬರು ಆಗಮಿಸಿದ್ದಾರೆ ಅವರಿಗೆ ನಾನು ಬೆಳಗಾವಿ ಜಿಲ್ಲೆಯ ಹೆಸ್ಕಾಂ ವತಿಯಿಂದ
ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಶ್ರೀ ಕೆಎಲ್ ಶ್ರೀನಿವಾಸ್ ಸಾಹೇಬರು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ನಿಯಮಿತರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಸಹ ನಾನು ಇಂಧನ ಇಲಾಖೆ ಹಾಗೂ ಹೆಸ್ಕಾಂ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ನಂತರ ಇನ್ನೊಬ್ಬ ಅತಿಥಿಯಾದ ವಿಜಯ ಕುಮಾರ್ ಹೊನಕೇರಿ ಸಾಹೇಬರು ಅಪರ ಜಿಲ್ಲಾಧಿಕಾರಿಗಳು ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಅವರಿಗೆ ಈ ಎಲ್ಲ ಗಣ್ಯಮಾನ್ಯರಿಗೆ ನಾನು ಸ್ವಾಗತವನ್ನು ಕೋರುತ್ತಾ ವೇದಿಕೆ ಮೇಲೆ ಆಸೀನರಿರುವಂತ ಈ ವೇದಿಕೆ ಮೇಲೆ ಆಸೀನರಿರುವಂತ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಿರುವಂತ ಎಲ್ಲ ಗಣ್ಯರಿಗೆ ನಗರ ಸೇವಕರಿಗೆ ನಂತರ ಮಾಧ್ಯಮ ಮಿತ್ರರಿಗೆ ಹಾಗೂ ನಮ್ಮ ಇಲಾಖೆ ಎಲ್ಲ ಸಿಬ್ಬಂದಿ ಮತ್ತು ನಮ್ಮ ನಾವು ಏನು ಸರ್ಕಾರದಿಂದ ಫಲಾನುಭವಿಗಳನ್ನ ಆಯ್ಕೆ ಮಾಡಿದ್ದೀವಿ ಗೃಹ ಜ್ಯೋತಿಯಲ್ಲಿ ಅವರು ಎಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ಅವರೆಲ್ಲರಿಗೂ ವಂದಿಸಿ ಮಾಧ್ಯಮ ಮಿತ್ರರಿಗೆ ವಂದಿಸಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ ಸರ್ವರನ್ನು ಆತ್ಮೀಯವಾಗಿ ಸ್ವಾಗತಿಸಿದಂತಹ ಮಹನೀಯರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ನಾವು ಮುನ್ನಾಗೋಣ ನಗರ ಸೇವಕರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ದಯವಿಟ್ಟು ಸಭಾಗೃಹದಲ್ಲಿ ಆಸೀನರಾಗಿರುವಂತಹ ನಗರ ಸೇವಕರು ವೇದಿಕೆಗೆ ಬಂದು ಆಗಮಿಸಿ ಅವರಲ್ಲಿ ನಮ್ರವಾಗಿ ಕೇಳಿಕೊಳ್ತಾ ಇದ್ದೇವೆ ನಗರ ಸೇವಕರೆಲ್ಲ ವೇದಿಕೆಗೆ ಆಗಮಿಸಬೇಕು ಇದೀಗ ಕಾರ್ಯಕ್ರಮದ ಮತ್ತೊಂದು ಮುಖ್ಯವಾದ ಘಟ್ಟ ದೀಪ ಪ್ರಜ್ವಲನೆ ಸನ್ಮಾನ್ಯ ಗಣ್ಯಮಾನ್ಯರಿಂದ ಇದೀಗ ದೀಪ ಪ್ರಜ್ವಲನೆ ನಡೆಸಿಕೊಡಬೇಕು ಎಂದು ಲೋಕೋಪಯೋಗಿ ಸಚಿವರು ಹಾಗೂ ಉಸ್ತುವಾರಿ ಸಚಿವರು ಆಗಿರುವಂತಹ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸರ್ ಅವರಿಗೆ ಹಾಗೂ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಮಾನ್ಯರಲ್ಲಿ ಕೇಳ್ಕೊಳ್ತಾ ಇದ್ದೇವೆ ವೇದಿಕೆಯ ಮೇಲಿರುವ ಮಹನೀಯರೆಲ್ಲ ಈ ಕಾರ್ಯಕ್ರಮಕ್ಕೆ ಕೈಜೋಡಿಸಿ ಶೋಭೆಯನ್ನ ತರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಗೃಹ ಜ್ಯೋತಿ ಯೋಜನೆಯ ಚಾಲನೆಯ ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆಯ ಈ ಕಾರ್ಯಕ್ರಮಕ್ಕೆ ಇದೀಗ ದೀಪ ಪ್ರಜ್ವಲನೆ ಆಗ್ತಾ ಇದೆ ಉಚಿತ ಬೆಳಕು ಸುಸ್ಥಿರ ಬದುಕು ಈ ಧ್ಯೇಯ ವಾಕ್ಯದೊಂದಿಗೆ ಇಲಾಖೆ ಕಾರ್ಯ ಸನ್ನದ್ಧವಾಗಿದೆ ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮ ಮುನ್ನಡೀತಾ ಇದೆ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸರ್ ಅವರು ಮಾನ್ಯ ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮಾನ್ಯ ಶಾಸಕರು ಬೆಳಗಾವಿ ಉತ್ತರ ಸನ್ಮಾನ್ಯ ಶ್ರೀ ಆಸಿಫ್ ಸೇಠ್ ಸರ್ ಅವರನ್ನ ಒಳಗೊಂಡಂತೆ ವೇದಿಕೆಯ ಮೇಲಿನ ಎಲ್ಲ ಗಣ್ಯರು ಕೂಡ ಈ ಕಾರ್ಯದಲ್ಲಿ ಕೈಜೋಡಿಸುತ್ತಿದ್ದಾರೆ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಈ ಸಂಭ್ರಮಕ್ಕೆ ಸಾಕ್ಷಿಯಾಗೋಣ ಅಂತ ಹೇಳಿದ ಇದೊಂದು ಅವಿಸ್ಮರಣೀಯವಾದಂತಹ ಕ್ಷಣ ಇತಿಹಾಸದಲ್ಲಿ ದಾಖಲೆಗೊಳ್ಳುವ ಈ ಕ್ಷಣಕ್ಕೆ ನೀವೆಲ್ಲ ಸಾಕ್ಷಿಯಾಗಿದ್ದೀರಿ ನಿಮ್ಮೆಲ್ಲರಿಗೂ ಹಾರ್ದಿಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಕಾರ್ಯಕ್ರಮಕ್ಕೆ ಮುಂದೆ ಹೆಜ್ಜೆ ಇಡೋಣ ದೀಪ ಪ್ರಜ್ವಲನೆಗೊಳಿಸಿದಂತಹ ಮಾನ್ಯರಿಗೆಲ್ಲ ದೀಪ ಪ್ರಜ್ವಲನೆಗೆ ಎಲ್ಲರೂ ಕೈಜೋಡಿಸ್ತಾ ಇದ್ದಾರೆ ವೇದಿಕೆಯ ಮೇಲೆ ಗೃಹ ಜ್ಯೋತಿ ಯೋಜನೆಯ ಚಾಲನಾ ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆ ಉಚಿತ ಬೆಳಕು ಸುಸ್ಥಿರ ಬದುಕು ಇದು ಇಲಾಖೆಯ ಧ್ಯೇಯ ಘೋಷವಾಕ್ಯ ಇದೀಗ ತಾನೇ ಆತ್ಮೀಯವಾಗಿ ವೇದಿಕೆಗೆ ನಗರ ಸೇವಕರನ್ನ ನಾವು ಬರಮಾಡಿಕೊಂಡಿದ್ದೇವೆ ಅವರೆಲ್ಲರಿಗೂ ಇಲಾಖೆಯ ವತಿಯಿಂದ ಗೌರವಪೂರ್ವಕವಾದ ಪುಷ್ಪ ಸಮರ್ಪಣೆಯನ್ನ ನೆರವೇರಿಸಿಕೊಡಬೇಕು ಎಂದು ಇಲಾಖೆಯ ಮಾನ್ಯರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ವೇದಿಕೆಯ ಮೇಲೆ ಆಸೀನರಾಗಿರುವ ನಗರ ಸೇವಕರಿಗೆಲ್ಲ ಇದೀಗ ಇಲಾಖೆಯ ವತಿಯಿಂದ ಪ್ರೀತಿಪೂರ್ವಕವಾದ ಪುಷ್ಪ ಸಮರ್ಪಣೆಯೊಂದಿಗೆ ಅವರನ್ನ ಸೌಜನ್ಯಪೂರ್ವಕವಾಗಿ ವೇದಿಕೆಯಲ್ಲಿ ಆಸೀನಗೊಳಿಸಲು ಇಲಾಖೆಯ ಸಿಬ್ಬಂದಿಗಳಲ್ಲಿ ಇಲಾಖೆಯ ಮಹನೀಯರುಗಳಲ್ಲಿ ಕೇಳಿಕೊಳ್ತಾ ಇದ್ದೇವೆ Thank you.
ವೇದಿಕೆ ಮೇಲೆ ಆಸೀನರಾಗಿರುವ ನಗರ ಸೇವಕರಿಗೆ ಇಲಾಖೆಯ ವತಿಯಿಂದ ಪುಷ್ಪಗುಚ್ಛವನ್ನು ಸಮರ್ಪಿಸುವುದರ ಜೊತೆಗೆ ಅವರಿಗೆ ಸೌಜನ್ಯದ ಗೌರವವನ್ನು ಸೂಚಿಸಲಾಗ್ತಾ ಇದೆ। ಕಾರ್ಯಕ್ರಮದ ಮುಂದಿನ ಮತ್ತೊಂದು ಪ್ರಮುಖ ನಡೆ ಪ್ರಾಸ್ತಾವಿಕ ನುಡಿ ನಡೆಸಿಕೊಡಲಿದ್ದಾರೆ। ಹೆಸ್ಕಾಂನ ಮುಖ್ಯ ಇಂಜಿನಿಯರ್ ಆಗಿರುವಂತ ಶ್ರೀ ವಿ ಪ್ರಕಾಶ್ ಅವರು ದೈವಿಟ್ಟು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕಾಗಿ ಶ್ರೀ ವಿ ಪ್ರಕಾಶ್ ಸರ್ ಅವರಲ್ಲಿ ವಿನಂತಿ। ಶುಭ ಅಪರಾಹ್ನದ ಶುಭ ನಮಸ್ಕಾರಗಳು। ಈ ಒಂದು ಸುವರ್ಣ ದಿನ, ಈ ಒಂದು ಸುವರ್ಣ ದಿನಕ್ಕೆ ತಾವೆಲ್ಲರೂ ಸಾಕ್ಷಾತ್ಕಾರ ಮಾಡ್ತಾ ಇದ್ದೀರಾ। ನಮ್ಮ ಗಣ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಉಚಿತ ವಿದ್ಯುತ್, ಸುಸ್ಥಿರ ಬದುಕು ಎನ್ನುವ ಒಂದು ಧ್ಯೇಯ ವಾಕ್ಯದೊಳನೆ ಕರ್ನಾಟಕ ಸರ್ಕಾರವು ದಿನಾಂಕ 25/2023 ರಂದು ಒಂದು ನಿರ್ಣಯ ಕೈಗೊಂಡು ಉಚಿತ ವಿದ್ಯುತ್, ಸುಸ್ಥಿರ ಬದುಕು ಎನ್ನುವ ಒಂದು ಧ್ಯೇಯ ವಾಕ್ಯದೊಂದಿಗೆ ಸುಮಾರು 2 ಕೋಟಿ ರಾಜ್ಯಾದ್ಯಂತ 2 ಕೋಟಿ 20 ಲಕ್ಷ ಗೃಹ ಬಳಕೆ ನಾಗರಿಕರಿಗೆ ಈ ಒಂದು ಯೋಜನೆಯ ಸೌಲಭ್ಯವನ್ನು ಗರಿಷ್ಠ 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಸೌಲಭ್ಯವನ್ನು ನೀಡುವ ಒಂದು ಸಂಕಲ್ಪದೊಂದಿಗೆ ಈ ಯೋಜನೆ ಆರಂಭ ಆಯಿತು। ನಮ್ಮ ಕುಂದಾನಗರಿ ಬೆಳಗಾವಿ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 10.65 ಲಕ್ಷ ಫಲಾನುಭವಿಗಳಿಗೆ ನಾವು ಗುರುತಿಸಿ ನಾವು ಸಕಲ ಸಿದ್ಧತೆಯನ್ನು ಮಾಡ್ಕೊಂಡು ಅವರಿಗೆ ಕರ್ನಾಟಕ ಸರ್ಕಾರದ ಇ ಗವರ್ನೆನ್ಸ್ ಯೋಜನೆ ಶಾಖೆಯೊಂದಿಗೆ ನಾವು ಸಮನ್ವಯ ಸಾಧಿಸಿ ಸೇವಾ ಸಿಂಧು ಪೋರ್ಟಲ್ನೊಂದಿಗೆ ನಮ್ಮ ಬೆಳಗಾವಿ ಜಿಲ್ಲೆಯ ಜಿಲ್ಲಾಡಳಿತ ಅವರ ಒಂದು ಸಹಯೋಗದೊಂದಿಗೆ ಸುಮಾರು 814 ಕೇಂದ್ರಗಳಲ್ಲಿ ಗ್ರಾಮವನ್ ಕೇಂದ್ರಗಳು, ನಾಡ ಕಚೇರಿಗಳು, ಕರ್ನಾಟಕವನ್ ಕೇಂದ್ರಗಳು ಮತ್ತು ನಮ್ಮ ಎಸ್ಕಾಂ ಕಚೇರಿಗಳು ಸುಮಾರು 100 ಎಸ್ಕಾಂ ಕಚೇರಿಗಳು, 618 ಗ್ರಾಮವನ್ ಕಚೇರಿಗಳು ಕೇಂದ್ರಗಳು, 74 ಕರ್ನಾಟಕವನ್ ಕೇಂದ್ರಗಳು, 32 ನಾಡ ಕಚೇರಿಗಳು ಇಲ್ಲಿ ನೋಂದಣಿ ಪ್ರಕ್ರಿಯೆಯನ್ನು ನಾವು ಪ್ರಾರಂಭಿಸಿದ್ವಿ। ಇದುವರೆಗೂ ಶೇಕಡಾ 81ರಷ್ಟು ಇಡಿ ರಾಜ್ಯದಲ್ಲಿಯೇ ಬೆಳಗಾವಿ ಜಿಲ್ಲೆ ಈ ಒಂದು ನೋಂದಣಿಯಲ್ಲಿಯೂ ಸಹ ಮುಂಚೂಣಿಯಲ್ಲಿದೆ ಅಂತ ನಾನು ಈ ಒಂದು ಸುಂದರ ಸಭೆಯಲ್ಲಿ ತಿಳಿಸೋದಕ್ಕೆ ಹರ್ಷಿತನಾಗಿರುತ್ತೇನೆ। ನಮ್ಮ ಜಿಲ್ಲಾಡಳಿತ ಇದಕ್ಕೆ ನಮಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಟ್ಟು ಗ್ರಾಮವನ್ ಕೇಂದ್ರಗಳಲ್ಲಿ ಅವರಿಗೆ ನೋಂದಣಿ ಮಾಡೋದಕ್ಕೆ, ಅವರ ಮನೆ ಬಾಕಲಿನಲ್ಲೇ ನೋಂದಣಿ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟು ಅವರಿಗೆ ನಾವು ಪ್ರತಿದಿನ ಕಳೆದ 2 ತಿಂಗಳಿಂದ ಈ ನೋಂದಣಿ ಪ್ರಕ್ರಿಯೆಯನ್ನು ನಾವೇ ಪ್ರೋಆಕ್ಟಿವ್ ಆಗಿ ಜಿಲ್ಲಾಡಳಿತದ ಸಹಾಯದೊಂದಿಗೆ ನೆರವೇರಿಸಿಕೊಟ್ಟಿದ್ದೀವಿ। ನಮ್ಮ ಎಸ್ಕಾಂ ಸಿಬ್ಬಂದಿಗಳು, ಅಧಿಕಾರಿಗಳು ಭರವಸೆಯ ಬೆಳಕು, ಉಚಿತ ವಿದ್ಯುತ್ ಅದನ್ನು ಅವರ ಮನೆ ಬಾಗಿಲಿಗೆ ಮುಟ್ಟಿಸೋದಕ್ಕೆ ನನಗೆ ಈ ಒಂದು ಕಾರ್ಯ ಕೈಗೊಂಡದಕ್ಕೆ ಮುಂದಾಳತ್ವದಲ್ಲಿ ಬಹಳ ಹೆಮ್ಮೆ ಆಗುತ್ತೆ। ಮುಂದುವರೆದಂತೆ ಈ ಉಚಿತ ವಿದ್ಯುತ್ ಯೋಜನೆಯನ್ನು ಗರಿಷ್ಠ 200 ಯೂನಿಟ್ ಅಂದರೆ ಈಗ ನಮ್ಮ ರಾಜ್ಯದ ಸರಾಸರಿ ಗೃಹ ಬಳಕೆ ಆವರೇಜು 53 ಯೂನಿಟ್ ಇತ್ತು, ಘನ ಸರ್ಕಾರವು ಅದನ್ನು 200 ಯೂನಿಟ್ ವರೆಗೂ ವಿಸ್ತರಿಸಿ 200 ಯೂನಿಟ್ ಗರಿಷ್ಠ ಯಾರು ವಿದ್ಯುತ್ತನ್ನು ಉಪಯೋಗಿಸ್ತಾರೆ, ಬಳಕೆ ಮಾಡಿದ್ದಾರೆ ಅವ್ರಿಗೆ ಉಚಿತ ವಿದ್ಯುತ್ತಿನ ಸೌಲಭ್ಯವನ್ನು ಈ ಜುಲೈ 1ನೇ ತಾರೀಕಿನಿಂದ ಅನ್ವಯವಾಗುವಂತೆ, ಏನು ಜುಲೈ ತಿಂಗಳಿನಲ್ಲಿ ಅವರು ಬಳಕೆ ಮಾಡಿದ್ದಾರೆ ಆ ಜುಲೈ ತಿಂಗಳ ಬಳಕೆಯನ್ನು ಆಗಸ್ಟ್ ತಿಂಗಳಿನಲ್ಲಿ ನಾವೇನು ಬಿಲ್ಲನ್ನು 1ನೇ ತಾರೀಕಿನಿಂದ ಹಂಚ್ತಾ ಇದ್ದೀವಿ, ಆ ಬಿಲ್ನಲ್ಲಿ ಶೂನ್ಯ ಬಿಲ್ಲನ್ನು ನೀಡುವ ಒಂದು ಕಾರ್ಯಕ್ರಮವನ್ನು ನಾವು ಈ ದಿನ ನಮ್ಮ ಸನ್ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಅವರ ಅಮೃತ ಹಸ್ತದಿಂದ ಈ ದಿನ ಸಾಂಕೇತಿಕವಾಗಿ ಹಾಗೂ ಎಲ್ಲ ಮಾನ್ಯ ಶಾಸಕರುಗಳ ಅಮೃತ ಹಸ್ತದಿಂದ ಇದನ್ನು ವಿತರಿಸ್ತೀವಿ। ಎಲ್ಲ ತಾಲೂಕುಗಳ ಫಲಾನುಭವಿಗಳು ಈ ದಿನ ಹಾಜರಿರುತ್ತಾರೆ। ನಮ್ಮ ಬೆಳಗಾವಿ ಜಿಲ್ಲೆಯಾದ್ಯಂತ ಎಲ್ಲ ಏನು 13 ತಾಲೂಕುಗಳಲ್ಲಿ ಎಲ್ಲ ತಾಲೂಕುಗಳಿಂದನೂ ಇಲ್ಲಿ ನಮ್ಮ ಫಲಾನುಭವಿಗಳನ್ನ ನಾವು ಬರಮಾಡ್ಕೊಂಡಿದ್ದೀವಿ। ನಮ್ಮ ಸರಾಸರಿ ಯೂನಿಟ್ ಬಳಕೆ ಕೇವಲ ಹಳಬರಿಗೆ ಮಾತ್ರ ಅಲ್ಲ, ಘನ ಸರ್ಕಾರ ಇನ್ನ ಒಂದು ಮುಂದೆ ಹೆಜ್ಜೆ ಹೋಗಿ ಈಗ ಏನು ಭಾಗ್ಯಜ್ಯೋತಿ ಫಲಾನುಭವಿಗಳಿದ್ದಾರೆ ಅವರು 40 ಯೂನಿಟ್ ಬಳಕೆ ಮಾಡ್ತಿದ್ರು, ಸರ್ಕಾರ ಅದಕ್ಕೆ ಉಚಿತವಾಗಿ ನೀಡ್ತಾ ಇತ್ತು। ಸರ್ಕಾರ ನಮ್ಮ ಏನು ಆವರೇಜು ಸರಾಸರಿ ಬಳಕೆ ಇದೆ 53 ಯೂನಿಟ್ನಿಂದ ಅದನ್ನು 10% ಹೆಚ್ಚುವರಿಯಾಗಿ 58 ಯೂನಿಟ್ವರೆಗೂ ಅದನ್ನು ಮುಂದುವರಿಸಿ ಭಾಗ್ಯಜ್ಯೋತಿ ಫಲಾನುಭವಿಗಳಿಗೂ ಈ ಒಂದು ಸೌಲಭ್ಯವನ್ನು ವಿಸ್ತರಿಸಿದೆ। ಹಾಗೆ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಏನು ಫಲಾನುಭವಿಗಳು ಅಮೃತ ಜ್ಯೋತಿ ಯೋಜನೆಯಲ್ಲಿ ಅವರು ನೋಂದಣಿ ಮಾಡಿಸ್ಕೊಂಡಿದ್ರು ಅವ್ರಿಗೆ 75 ಯೂನಿಟ್ ನಮ್ಮ ಸರ್ಕಾರ ಉಚಿತವಾಗಿ ನೀಡ್ತಾ ಇತ್ತು, ಅದರಲ್ಲಿ
10% ಹೆಚ್ಚಿಗೆ ಮಾಡಿ 83 ಯೂನಿಟ್ ವರೆಗೂ ಅವರಿಗೂನು ಉಚಿತವಾಗಿ ನೀಡುವಂತ ಒಂದು ಸೌಲಭ್ಯವನ್ನ ಮಾಡಿದೀವಿ ಈ ಎಲ್ಲಾ ಸೌಲಭ್ಯಗಳನ್ನು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಕುಂದಾನಗರಿ ಬೆಳಗಾವಿ ಜಿಲ್ಲೆಯಲ್ಲಿ 10.5 ಲಕ್ಷ ಫಲಾನುಭವಿಗಳನ್ನು ನಾವು ಗುರುತಿಸಿದೀವಿ ಇಂದ 2 ತಿಂಗಳ ಒಳಗಡೆ ಎಲ್ಲಾ ಫಲಾನುಭವಿಗಳು ಈ ಒಂದು ನೋಂದಣಿ ಪ್ರಕ್ರಿಯೆಯಲ್ಲಿ ಸೇರ್ಪಡೆ ಆಗುತ್ತಾರೆ ಅವರನ್ನ ಸೇರ್ಪಡೆ ಮಾಡ್ತೀವಿ ಮತ್ತೆ ಹೊಸ ಗ್ರಾಹಕರಿಗೂ ಸಹ ಹೊಸದಾಗಿ ಮನೆ ಕಟ್ಟಿ ಯಾರು ಗೃಹ ಬಳಕೆಗೆ ಉಪಯೋಗಿಸುತ್ತಾರೆ ಅವರಿಗೂ ಸರ್ಕಾರ ಮನಗಂಡು ಅವರಿಗೂನು ಸಹ ಏನು ಆವರೇಜ್ 53 ಯೂನಿಟ್ ಇದೆ 53 ಯೂನಿಟ್ ಗೆ 10% ಹೆಚ್ಚುವರಿಯಾಗಿ 58 ಯೂನಿಟ್ ಅನ್ನು ಅವರಿಗೂ ಸಹ ವಿಸ್ತರಿಸಿದೆ ಸರ್ಕಾರವು ಈ ಯೋಜನೆಯನ್ನು ಪ್ರತಿ ನಾಗರಿಕರಿಗೂ ಅದು ತಲುಪಬೇಕು ಎನ್ನುವ ದಿಟ್ಟಿನಲ್ಲಿ ಗೃಹ ಜ್ಯೋತಿ ಭಾಗ್ಯ ಜ್ಯೋತಿ ಮತ್ತೆ ಅಮೃತ ಜ್ಯೋತಿ ಎಲ್ಲವನ್ನು ಸೇರಿಸಿಕೊಂಡು ಮತ್ತೆ ಹೊಸ ಏನು ಬಳಕೆದಾರರು ಇದ್ದಾರೆ ಅವರಿಗೂನು ಸಹ ಈ ಯೋಜನೆಯನ್ನು ನಾವು ವಿಸ್ತರಿಸಿದೀವಿ ಇದನ್ನ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಲಬುರಗಿ ನಗರದಲ್ಲಿ ಈ ದಿನ ರಾಜ್ಯವ್ಯಾಪಿ ಅದನ್ನ ಉದ್ಘಾಟನೆ ಮಾಡುತ್ತಾ ಇದ್ದಾರೆ ಈಗ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಮಾನ್ಯ ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕರ ಅಧ್ಯಕ್ಷತೆ ಹಾಗೂ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ಗಣ್ಯ ಮಹನೀಯ ಶಾಸಕರು ವಿಧಾನ ಪರಿಷತ್ ವಿಧಾನಸಭೆ ಹಾಗೂ ಎಲ್ಲ ನಮ್ಮ ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಗಳು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಎಲ್ಲರ ಒಂದು ಸಹಯೋಗದೊಂದಿಗೆ ಈ ದಿನ ನಮ್ಮ ಸಾಹೇಬರ ಅಮೃತಸ್ಥಾನದಲ್ಲಿ ಇದನ್ನ ಸಾಂಕೇತಿಕವಾಗಿ ಎಲ್ಲ ಫಲಾನುಭವಿಗಳು ಈ ದಿನ ಏನು ನಡೆದಿದ್ದೀರಾ ಹೆಚ್ಚಿನ ಮಟ್ಟದಲ್ಲಿ ನಿಮಗೆಲ್ಲರಿಗೂ ಸಾಹೇಬರು ಅದನ್ನ ವಿತರಿಸುತ್ತಾರೆ ಎಸ್ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ಶ್ರೀ ಸತೀಶ್ ಲಾ ಜಕನ್ ಜಾರಕಿಹೊಳಿ ಸಾಹೇಬರು ಈ ದಿನ ಈ ಒಂದು ಅದ್ಭುತ ಒಂದು ಸಭೆಯ ಮುಂದೆ ತಮ್ಮೆಲ್ಲರ ಮುಂದೆ ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಅವರ ಅಮೃತಹಸ್ತದಿಂದ ವಿದ್ಯುನ್ಮಾನ ಮೂಲಕ ಈ ದಿನ ಉದ್ಘಾಟನೆಯೂ ಆಗುತ್ತೆ ಗೃಹ ಜ್ಯೋತಿ ಯೋಜನೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 43 ಕೋಟಿಯಷ್ಟು ಹಣ ಏನು ನಮ್ಮ ಬೆಳಗಾವಿ ನಾಗರಿಕರು ಅದನ್ನು ಪಾವತಿ ಮಾಡಬೇಕಾಗಿತ್ತು ಈ ದಿನ ನಮ್ಮ ಸನ್ಮಾನ್ಯ ಸತೀಶ್ ಲಾ ಜಾರಕಿಹೊಳಿ ಸಾಹೇಬರು ಅದನ್ನ 43 ಕೋಟಿ ಪ್ರತಿ ತಿಂಗಳು ಬೆಳಗಾವಿ ನಗರಕ್ಕೆ ನಮಗೆ ಅದನ್ನ ಒಂದು ಸಬ್ಸಿಡಿ ರೂಪದಲ್ಲಿ ನಮಗೆ ಹಣ ಕೊಡಿಸೋದ್ರಲ್ಲಿ ಯಶಸ್ವಿಯಾಗಿ ನಮಗೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರ ಒಂದು ಅಮೃತಹಸ್ತದಿಂದ ಈ ದಿನ ಒಂದು ಕಾರ್ಯಕ್ರಮನ ನಾವು ಉದ್ಘಾಟನೆ ಮಾಡ್ತಾ ಇದೀವಿ ಮತ್ತೆ ಎಲ್ಲ ತಾಲೂಕಿನ ಎಲ್ಲ ಫಲಾನುಭವಿಗಳಿಗೆ ಈ ದಿನ ಇಲ್ಲಿ ಅವರ ಅಮೃತಹಸ್ತದಿಂದ ಸನ್ಮಾನ್ಯ ಸತೀಶ್ ಲಾ ಜಾರಕಿಹೊಳಿ ಸಾಹೇಬರ ಅಮೃತಹಸ್ತದಿಂದ ಅದನ್ನ ಈ ದಿನ ಸಾಂಕೇತಿಕವಾಗಿ ಬಿಲ್ಲುಗಳನ್ನು ಸಹ ವಿತರಿಸ್ತೀವಿ ಇಷ್ಟು ಹೇಳ್ತಾ ಏನು ನಮ್ಮ ಸರ್ಕಾರದ ಉಚಿತ ವಿದ್ಯುತ್ತು ಸುಸ್ಥಿರ ಬದುಕು ಎನ್ನುವ ಒಂದು ನಾಣ್ಣುಡಿಯಲ್ಲಿ ಈ ದಿನ ನಮ್ಮ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮಾನ್ಯ ಲೋಕೋಪಯೋಗಿ ಸರ್ಕಾರ ಸಚಿವರ ಕರ್ನಾಟಕ ಸರ್ಕಾರ ಅವರು ಉದ್ಘಾಟನೆ ಮಾಡಲು ಹಾಗೂ ಉದ್ಘಾಟನೆ ಮಾಡಿ ತದನಂತರ ಎಲ್ಲ ಫಲಾನುಭವಿಗಳಿಗೆ ಅದನ್ನ ಸಾಂಕೇತಿಕವಾಗಿ ಶೂನ್ಯ ಬಿಲ್ಲನ್ನು ವಿತರಿಸಿ ಉದ್ಘಾಟನಾ ಭಾಷಣ ಮಾಡಲು ನಾನು ಈ ದಿನ ಬಹಳ ಹರ್ಷ ಅನಿಸುತ್ತೆ ಸಾಹೇಬರಿಗೆ ಉದ್ಘಾಟನೆಗೆ ನಾನು ಕೋರ್ಕೊಳ್ತಾ ಇದ್ದೀನಿ ಮಾನ್ಯ ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸರ್ ಗೃಹ ಜ್ಯೋತಿ ಯೋಜನೆಯನ್ನ ವಿದ್ಯುನ್ಮಾನ ಚಾಲನೆಗೊಳಿಸ್ತಾ ಇದ್ದಾರೆ ಗೃಹ ಜ್ಯೋತಿ ಯೋಜನೆಯ ಚಾಲನೆ ವಿದ್ಯುನ್ಮಾನ ರೀತಿಯಲ್ಲಿ ನಡೆಸಿಕೊಡ್ತಾ ಇದ್ದಾರೆ ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ ಅಧ್ಯಕ್ಷ ಸ್ಥಾನದಲ್ಲಿರುವ ಸನ್ಮಾನ್ಯ ಶ್ರೀ ಆಶಿಂ ಸೇಠ್ ಸರ್ ಅವರು ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಮಾನ್ಯರಿಗೆ ಹಾರ್ದಿಕವಾದಂತಹ ಅಭಿನಂದನೆಗಳನ್ನ ವಂದನೆಗಳನ್ನ ತಿಳಿಸ್ತಾ ಇದ್ದಾರೆ ಇದೀಗ ಫಲಾನುಭವಿಗಳಿಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಇತರ ಗಣ್ಯರಿಂದ ಫಲಾನುಭವಿಗಳಿಗೆ ಶೂನ್ಯ ಬಿಲ್ ವಿದ್ಯುತ್ ಬಿಲ್ ವಿತರಣೆ ಕಾರ್ಯಕ್ರಮ ನೆರವೇರ್ತಾ ಇದೆ ದಯವಿಟ್ಟು ನಾನು ಹೆಸರು ಹೇಳಿದ ಹಾಗೆ ಅವರುಗಳು ಬೇಗ ಬೇಗನೆ ವೇದಿಕೆಯತ್ತ ಆಗಮಿಸಬೇಕು ಎಂಕಂಬರಡಿ ಮತಕ್ಷೇತ್ರದಿಂದ ಶ್ರೀ ಕಲ್ಲಪ್ಪ ವೈರು ಗಿಣಗಿನಿ
श्री प्रवीण गंगप्पा कड़बड़ी श्री मोहम्मद रफीक मत्तेकान श्री मल्लप्पा बसवण्णी सनदि इवरेल्ला वेदिकेय ओंदु भागदल्लि बंदु निंतुकोळ्ळबेकु श्री कल्लप्पा बैरु गिनिगिनि हागू श्री प्रवीण गंगप्पा कड़बड़ी अवरु कूड वेदिकेयत्त आगमिसबेकु शिस्तबद्धवागि इब्बिब्बरु तेगेदुकोळ्ळबेकु श्री मोहम्मद रफीक मत्तेकान श्री मल्लप्पा बसवण्णि सनदि हागे बेळगावी उत्तर मतक्षेत्रदिंद फलानुभविगळागिरुवंत श्री बावकण्ण बर्मा कोणेवाडी श्री वासुदेव वामन कुंद्री हागू श्री राजप्प मल्लप्प जमकंडी अवरु कूड बरबेकु हागे सौदत्तिय श्रीमती सविता ईरप्प सत्तिगेरी अवरु वेदिकेगे आगमिसबेकु सौदत्तिय फलानुभविगळल्लि ओब्बरागिरुव श्रीमती सविता ईरप्प सत्तिगेरी हागू श्री पार्थगौड निंगनगौड के अवरु कूड वेदिकेगे आगमिसि फलानुभविगळु जीरो बिल अन्न पडेदुकोळ्ळबेकु ಫಲಾನುಭವಿಗಳೆಲ್ಲ ವೇದಿಕೆಯ ಬಲಭಾಗದಲ್ಲಿ ಬರಬೇಕಾಗಿ ಕೇಳಿಕೊಳ್ಳತಾ ಇದ್ದೇನೆ ಬೆಳಗಾವಿ ಉತ್ತರದ ಶ್ರೀ ಬಾವಕಣ್ಣ ಪರಮ ಕೋಣೆವಾಡಿ ಅವರು ವೇದಿಕೆಗೆ ಬರಬೇಕು ಹಾಗೆ ಶ್ರೀ ವಾಸುದೇವ ವಾಮನ್ ಕುಂದ್ರಿ ಅವರು ಕೂಡ ವೇದಿಕೆಗೆ ಬರಬೇಕು ಹಾಗೆ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಿಂದ ಶ್ರೀ ರಾಜಪ್ಪ ಮಲ್ಲಪ್ಪ ಜಮಕಂಡಿ ಶ್ರೀ ಎಸ್ಎಸ್ ಬಳ್ಳೊಳ್ಳಿ ಬಣ ಅವರ ವೇದಿಕೆಗೆ ಆಗಮಿಸಿ ಜೀರೋ ಬಿಲ್ ಅನ್ನು ತೆಗೆದುಕೊಂಡು ಹೋಗಬೇಕಾಗಿ ಕೇಳಿಕೊಳ್ಳತಾ ಇದ್ದೇವೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಮತಕ್ಷೇತ್ರದಿಂದ ಶ್ರೀ ರಾಜಪ್ಪ ಮಲ್ಲಪ್ಪ ಜಮಕಂಡಿ ಶ್ರೀ ಎಸ್ಎಸ್ ಬಳ್ಳೊಳ್ಳಿ ಬಣ ಅವರ ವೇದಿಕೆಗೆ ಆಗಮಿಸಬೇಕು ಹಾಗೆ ಬೆಳಗಾವಿ ದಕ್ಷಿಣದಿಂದ ಶ್ರೀ ಕಿರಣ್ ಆರ್ ರಾಯಮಾಣೆ ಶ್ರೀ ಮಾರಿಯೋ ಥಾಮಸ್ ಮೈಕೆಲ್ ಅವರು ಒಬ್ಬರಾದ ನಂತರ ಒಬ್ಬರು ವೇದಿಕೆಗೆ ಆಗಮಿಸಿ ಜೀರೋ ಬಿಲ್ ಅನ್ನು ತೆಗೆದುಕೊಳ್ಳಬೇಕಾಗಿ ಕೇಳಿಕೊಳ್ಳತಾ ಇದ್ದೇವೆ ಬೆಳಗಾವಿ ದಕ್ಷಿಣದಿಂದ ಶ್ರೀ ಕಿರಣ್ ಆರ್ ರಾಯಮಾಣೆ ಶ್ರೀ ಮಾರಿಯೋ ಥಾಮಸ್ ಮೈಕೆಲ್ ಅವರು ವೇದಿಕೆಗೆ ಆಗಮಿಸಬೇಕು ಹಾಗೆ ಖಾನಾಪುರದ ಫಲಾನುಭವಿಗಳಾಗಿರುವಂತಹ ಶ್ರೀ ಇಶಾಮಿ ಜಾಲ್ ಗೌಸ್ ಸಾಬ್ ಸನದಿ ಅವರು ಇಶಾಮಿ ಜಾಲ್ ಗೌಸ್ ಸಾಬ್ ಸನದಿ ಹಾಗೂ ಶ್ರೀ ರಮೇಶ್ ಎಲ್ಲಪ್ಪ ಪಾಟೀಲ್ ಅವರು ವೇದಿಕೆಗೆ ಆಗಮಿಸಬೇಕು ಹಾಗೆ ಬೈಲಂಗಲದ ಶ್ರೀ ಬಿ ಎಸ್ ಸೊಗಲಾ ಶ್ರೀ ಬಿ ಎಂ ದೊಡ್ಡ ಕುರುಬೇರ್ ಕಿತ್ತೂರಿನ ಶ್ರೀ ಶಿವಪುತ್ರಪ್ಪ ಬಿಡಿ ಶ್ರೀ ಪರಪ್ಪ ಕಮಲಪ್ಪ ಪರಪ್ಪ ಕಲಮಪ್ಪ ಇಂಚಾಲ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ವಿತರಿಸಿದಂತ ಸನ್ಮಾನ್ಯರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದೀಗ ಉದ್ಘಾಟನಾ ಪರ ಭಾಷಣಕ್ಕಾಗಿ ಮಾನ್ಯ ಲೋಕೋಪಯೋಗಿ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂತ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸರ್ ಅವರನ್ನ ಆಹ್ವಾನಿಸ್ತಾ ಇದ್ದೇವೆ ದಯವಿಟ್ಟು ಉದ್ಘಾಟನಾ ಪರ ನುಡಿಗಳು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸರ್ ಅವರಿಂದ ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಳ್ಬೇಕಾಗಿ ಕೇಳ್ಕೊಳ್ತೇನೆ
ಎಲ್ಲರಿಗೂ ನಮಸ್ಕಾರ ಇವತ್ತು ಕರ್ನಾಟಕ ಸರ್ಕಾರದ ಅತ್ಯಂತ ಮಹತ್ವದ ಯೋಜನೆ ಆದ ಗ್ರಹ ಜ್ಯೋತಿ ಯೋಜನೆ ಚಾಲನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಕಾರ್ಯಕ್ರಮದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಆಶೀಫ್ ರಾಜು ಶೇಟ್ ಅವರೇ ವೇದಿಕೆಯಲ್ಲಿ ಉಪಸ್ಥಿತರಂತ ಶಾಸಕರಾದ ಚಂದ್ರರಾಜ್ ಹಟ್ಟಿಹಳ್ಳಿ ಅವರೇ ಕತ್ತಿ ಅವರೇ ಕಿತ್ತೂರು ಶಾಸಕರಾದ ಬಾಬಾಸಾಹೇಬ್ ಪಾಟೀಲ್ ಅವರೇ ಸೌದತ್ತಿ ಶಾಸಕರಾದ ವಿಶ್ವಾಸ್ ವೈದ್ಯ ಅವರೇ ಜಿಲ್ಲಾಧಿಕಾರಿಯಾದ ನಿತೇಶ್ ಪಾಟೀಲ್ ಅವರೇ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಹರ್ಷಲ್ ಅವರೇ ಮಹಾನಗರ ಪಾಲಿಕೆ ಆಯುಕ್ತರಾದ ಅಶೋಕ್ ದುರ್ಗುಂಟಿ ಅವರೇ ಎಸ್ಕಾಂನ ಮುಖ್ಯ ಇಂಜಿನಿಯರಾದ ವಿ ಪ್ರಕಾಶ್ ಅವರೇ ಅಧೀಕ್ಷಕ ಇಂಜಿನಿಯರಾದ ಪ್ರವೀಣ್ ಕುಮಾರ್ ಚಿಕ್ಕಾಡಿ ಅವರವರು ಎಲ್ಲ ಸಿಬ್ಬಂದಿ ಅವರೇ ಇಲ್ಲಿ ಆಗಮಿಸುತ್ತ ಎಲ್ಲ ಫಲಾನುಭವಿಗಳಿಗೆ ಮಹಾನಗರ ಪಾಲಿಕೆಯ ಎಲ್ಲ ಸದಸ್ಯರೇ ಮಾಧ್ಯಮದ ಮಿತ್ರರೇ ಈಗಾಗಲೇ ತಮಗೆ ಗೊತ್ತಿರುವಂಥ ವಿಚಾರ ಗ್ರಹ ಜ್ಯೋತಿ ಚುನಾವಣಾ ಪೂರ್ವದಲ್ಲಿ ನಮ್ಮ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ಸುಮಾರು ಜನಪರ ಕಾರ್ಯಕ್ರಮವನ್ನು ಜಾರಿ ಮಾಡ್ತೀವಿ ಅಂತ ಭರವಸೆಯನ್ನು ನೀಡಿದ್ದೀವಿ ಆ ಭರವಸೆ ಹಿನ್ನೆಲೆಯಲ್ಲಿ ಏನು ಹೇಳಿದ್ದೀವಿ ನಮ್ಮ ಪಕ್ಷ ಸರ್ಕಾರ ಬಂದ ಮೇಲೆ ನಾವು ಈ ಯೋಜನೆಯನ್ನ ಕಾರ್ಯರೂಪಕ್ಕೆ ತರ್ತೀವಿ ಅಂತ ನಮ್ಮ ಸರ್ಕಾರ ಬಂದ ಕೆಲವೇ ದಿನಗಳಲ್ಲಿ ಈ ಕಾರ್ಯಕ್ಕೆ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಹುಬೇಗ ಚಾಲನೆ ನೀಡುವ ಮೂಲಕ ಇದನ್ನು ಸುಮಾರು 3 ತಿಂಗಳ ಒಳಗೆ ಜಾರಿಗೆ ಮಾಡುವಂಥ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡಿದಂತ ಹೆಮ್ಮೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇದರ ಜೊತೆಗೆ ಇನ್ನೂ ಹಲವಾರು ಕಾರ್ಯಕ್ರಮವನ್ನು ಘೋಷಣೆ ಮಾಡಿದೆ 5 ಗ್ಯಾರಂಟಿಗಳನ್ನು ಬಹಳ ಪ್ರಮುಖವಾಗಿ ನಾವು ಬಹಳ ಒತ್ತಿ ಹೇಳಿದ್ದೀವಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಮತ್ತು ಮಹಿಳೆಯರಿಗೆ ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ ಗ್ರ್ಯಾಜುಯೇಟ್ ಇದ್ದವ್ರಿಗೆ ಅವ್ರ ನೌಕರಿ ಸಿಗುವವರೆಗೆ ಅವರಿಗೆ ಭತ್ತೆ ಕೊಡುವಂಥ ಕಾರ್ಯಕ್ರಮ ಸೊ ಇದ್ರ ಜೊತೆಗೆ ಇನ್ನೂ ಹಲವಾರು ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಪಕ್ಷ ಘೋಷಣೆ ಮಾಡಿತ್ತು ಅದರಂತೆ ಇವತ್ತು ಚಾಲನೆಯನ್ನು ಮಾಡ್ತಾ ಇದ್ವಿ ಭಾಳ ಜನಕ್ಕೆ ಆತಂಕ ಇಷ್ಟು ದೊಡ್ಡ ಮೊತ್ತವನ್ನು ಸರ್ಕಾರ ಹೇಗೆ ಹೊಂದಿಕೆ ಮಾಡ್ತದೆ ಅಂತ ಭಾಳ ಜನ ಆತಂಕ ಭಾಳ ಎಕ್ಸ್ಪರ್ಟ್ಗೆ ಭಾಳ ಚರ್ಚೆ ಆಗ್ತಾ ಇತ್ತು ಗ್ಯಾರಂಟಿ ಯಾವ ರೀತಿ ಇದು ಜಾರಿ ಆಗ್ತದಂತ ಆದರೆ ಸಿದ್ದರಾಮಯ್ಯವರ ಆರ್ಥಿಕ ಇಲಾಖೆ ಅವ್ರ ಕೈಯಲ್ಲಿ ಇರೋದ್ರಿಂದ ಅದನ್ನು ಭಾಳ ಸುಗಮವಾಗಿ ಮಾಡುವಂಥ ಪ್ರಯತ್ನ ಮಾಡೋ ಮೂಲಕ ಇವತ್ತು ಬಡವರ ಪರವಾಗಿ ನಮ್ಮ ಸರ್ಕಾರ ಇದೆ ಅನ್ನೋದನ್ನು ಸಾಬೀತನ್ನು ಮಾಡಿದೆ ಬಡವರ ಪರವಾಗಿ ನಮ್ಮ ಸರ್ಕಾರ ಇದೆ ಅಂತ ಭಾಳ ಜನ ಇದನ್ನು ವಿರೋಧ ದೃಷ್ಟಿಯಿಂದ ನೋಡಿದ್ರು ಕೆಲವರು ಪರವಾಗಿ ಕೂಡ ನೋಡಿದ್ರು ಎರಡು ದೃಷ್ಟಿಯಿಂದ ನೋಡುವಂಥ ಪ್ರಯತ್ನ ಆಯಿತು ಬಹು ಜನರು ಬಡವರಿಗೆ ಮುಟ್ಟಬಾರ್ದು ಅನ್ನು ಕೂಡ ಕಲ್ಪನೆ ಕೂಡ ಭಾಳ ಜನ ತಮ್ಮ ಅನಿಸಿಕೆಗಳನ್ನು ಕೂಡ ವ್ಯಕ್ತ ಮಾಡಿದರು ನಮ್ಮ ಸರ್ಕಾರ ಬಡವರ ಪರವಾಗಿದೆ ಅದು ಎಷ್ಟೇ ಕಷ್ಟ ಬಂದರೂ ಕೂಡ ನಾವು ಜಾರಿ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದರು ಆ ರೀತಿ ಮಾಡಿದ್ದೀವಿ ಅದು ವಿಶೇಷವಾಗಿ 200 ಯೂನಿಟ್ವರೆಗೆ ಅಂತ ನಾವು ಘೋಷಣೆ ಮಾಡಿದ್ದೀವಿ ಮುಂಚೆ ನಂತರ ಅದನ್ನು ಸರಾಸರಿ ಮೂಲಕ ಏನವರು ಒಂದು ವರ್ಷದಲ್ಲಿ ಬಳಕೆ ಮಾಡಿದ್ದಾರೆ ಅದಕ್ಕೆ 10% ಅಡಿಷನ್ ಆಗಿ ನಾವು ಕೊಟ್ಟಿದ್ದೀವಿ ಸೊ ಯಾರು ಅಷ್ಟರೊಳಗೆ ಅದನ್ನು
ಕನ್ಸ್ಯೂಮ್ ಮಾಡ್ತಾರೆ ಅವರಿಗೆ 100% ಜೀರೋ ಬಿಲ್ ಅನ್ನು ಕೊಡುವಂತ ಕಾರ್ಯಕ್ರಮವನ್ನು ಈಗ ವೇದಿಕೆ ಮುಖಾಂತರ ನಾವು ಮಾಡಿದ್ದೀವಿ. ಸೊ ಬೆಳಗಾವಿಯಲ್ಲಿ ಈಗಾಗಲೇ ನಮ್ಮ ಚೀಫ್ ಮಿನಿಸ್ಟರ್ಗೆ 10,45,000 ಚಿಲ್ಲರೆ ಬಳಕೆದಾರರು ಈಗಾಗಲೇ ಮೀಟರ್ ಹೊಂದಿದ್ದಾರೆ. ಸೊ ಅವ್ರ ಪೈಕಿ ಸುಮಾರು 80% ನೋಂದಣಿಯನ್ನು ಮಾಡೋರು. ಸುಮಾರು 80% ಸುಮಾರು 8 ಲಕ್ಷವರೆಗೆ ಹೆಚ್ಚು ಕಮ್ಮಿ ಇವತ್ತು ಅವ್ರು ನೋಂದಣಿ ಮಾಡಿದ್ದಾರೆ. ಅಂಥವ್ರಿಗೆಲ್ಲ ಈ ವರ್ಷ ಈ ತಿಂಗಳಿಂದ ಜುಲೈ 1ಕ್ಕೆ ಪ್ರಾರಂಭ ಆಗಿ 30ಕ್ಕೆ ಮುಕ್ತಾಯದ ಹಂತನ ಜೀರೋ ಬಿಲ್ಲನ್ನು ಈ ತಿಂಗಳು ನಾವು ಕೊಡ್ತಾ ಇದೀವಿ. ಸೊ ಇದು ಭಾಳ ಅವ್ರು ಹೇಳಿದಂಗೆ ಬೆಳಗಾವಿ ಜಿಲ್ಲೆಗೆ ವರ್ಷಕ್ಕೆ 516 ಕೋಟಿಯನ್ನ ಸರ್ಕಾರ ಅದಕ್ಕೆ ಸಬ್ಸಿಡಿ ರೂಪದಲ್ಲಿ ಅಥವಾ ಮ್ಯಾಚಿಂಗ್ ಗ್ರಾಂಟ್ ಅಂತ ಕೊಡ್ತು ಪ್ರತಿ ತಿಂಗಳ ಹೆಚ್ಚು ಕಮ್ಮಿ 50 ಕೋಟಿವರೆಗೆ ಇದನ್ನ ಬಡವರ ಪರವಾಗಿ ನಮ್ಮ ಸರ್ಕಾರ ನೀಡ್ತಾ ಇದೆ. ಸೊ ಇದರ ನಾವಂತಿ ಕೊಟ್ಟಿದ್ದೀವಿ, ಇನ್ನಿದ್ರ ಸದುಪಯೋಗ ಆಗಬೇಕು. ಸದುಪಯೋಗ ಯಾವ ರೀತಿ ಅಂದರೆ ಕನಿಷ್ಠ 200, 300, 400, 500ವರೆಗೆ ಇದು ಬಹುಶಃ ಎಷ್ಟೇ ಕಡಿಮೆ ಬಡವರಿದ್ರು ಕೂಡ ಅಷ್ಟು ಬಿಲ್ಲನ್ನು ತುಂಬಬೇಕಾಗಿತ್ತು. ಗೃಹಲಕ್ಷ್ಮಿಯಿಂದ ಸುಮಾರು ನೇರವಾಗಿ 2,000 ರೂಪಾಯಿ ನಿಮ್ಗೆ ಸಿಗ್ತಾ ಇದೆ. ಮತ್ತು ಅಕ್ಕಿ ನಮಗಿನ್ನ 5 ಕೆಜಿ ಕೊಡ್ಲಿಕ್ಕೆ ಆಗದೇ ಇರೋ ಸಂದರ್ಭದಲ್ಲಿ ಅದನ್ನ ನೇರವಾಗಿ ಸುಮಾರು 174 ರೂಪಾಯಿನೋ ನೇರವಾಗಿ ಈಗಾಗಲೇ ಖಾತೆಗೆ ಜಮಾ ಆಗಿದೆ. ಸೊ ಬಡವರಿಗೆ ಬೇರೆ ಬೇರೆ ಮೂಲಗಳಿಂದ ಸುಮಾರು 4ರಿಂದ ಬಹುಶಃ ತಿಂಗಳಿಗೆ 5,000 ರೂಪಾಯಿನ ಸರ್ಕಾರ ಬೇರೆ ಬೇರೆ ಮೂಲಗಳಿಂದ ಕೊಡ್ತಾ ಇದೆ. ಒಂದೇ ಒಬ್ಬರಿಗೆ ಬಹುಶಃ 4ರಿಂದ 5,000 ನೇರವಾಗಿ ನಿಮಗೆ ಸೇರ್ತಾ ಇದೆ. ಇದು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಯುಟಿಲೈಸ್ ಆಗಬೇಕು. ನಿಮ್ಮ ಕುಟುಂಬ ಸಮಾಜ ಕಟ್ಟುವಲ್ಲಿ ಅದರ ಪಾತ್ರ ಮುಖ್ಯವಾಗಿರಬೇಕು. ಸೊ ಅಂದಾಗ ಮಾತ್ರ ಇದು ಸರ್ಕಾರದ ದುಡ್ಡು ನಾವು ಕೊಟ್ಟು ಸಾರ್ಥಕ ಆಗ್ತದೆ. ಯಾಕೆ ನೀವು ಒಂದು ಕಡೆ ಉಳಿಸ್ತಾ ಇದೀವಿ ನಿಮ್ಮ ದುಡ್ಡನ್ನು, ಅದು ಇನ್ನೊಂದು ಕಡೆ ಸದುಪಯೋಗ ಆಗಬೇಕು. ದುಡ್ಡು ಕೊಡೋ ಉದ್ದೇಶ ನಿಮ್ಮ ಭಾರ ಕಡಿಮೆ ಆಗಬೇಕು, ಆ ಭಾರನ್ನ ಇನ್ನೊಂದು ಕಡೆ ನಿಮ್ಗೆ ಅನುಕೂಲ ಆಗಬೇಕು. ನಿಮ್ಮ ಮಕ್ಕಳಿಗೆ ಭಾಳಷ್ಟು ಜನಕ್ಕೆ ಖಾಸಗಿ ಶಾಲೆಯಲ್ಲಿ ಓದಿಸುವಂಥ ಶಕ್ತಿ ಇಲ್ಲ. ಬಹುಶಃ ಈ ಯೋಜನೆಯಿಂದ ನಿಮ್ಮ ಮಕ್ಕಳಿಗೆ ಕೂಡ ಖಾಸಗಿ ಶಾಲೆಗೆ ಫೀಸ್ ತುಂಬುವಂಥ ಶಕ್ತಿ ಬರ್ಬೋದು. ಅದಕ್ಕೆ ಯುಟಿಲೈಸ್ ಮಾಡಿದ್ರೆ ಸರಿ ಆಗ್ತದೆ. ಮತ್ತು ನೀವು ಏನೋ ಸರ್ಕಾರ ಕೊಡ್ತಿದ್ದೆ ಮತ್ತು ನೀವೆಲ್ಲ ಯಾವುದು ಅಂಗಡಿಯಾಗ ಹೋಗಿ ನಾ ತೋದ್ರೆ ಸರಿ ಆಗೋಲ್ಲ, ಹಾ ಅದಕ್ಕೆ ಯೂಸ್ ಮಾಡಬೇಡಿ. ಕಪ್ರ ಬಾಳೆಕಾಯಿಗೆ ಯೂಸ್ ಮಾಡಬೇಡಿ. ಹಾ, ನಿಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕೆ ದುಡ್ಡು ಉಪಯೋಗ ಆಗಬೇಕು. ಸರ್ಕಾರದ ನಿಲುವಿದೆ. ಸೊ ನಿಮ್ಮ ಮಕ್ಕಳಿಗೆ ಒಂದ್ಸಾರಿ ಶಿಕ್ಷಣ ಕೊಟ್ಟರೆ ಮತ್ತವ್ರಿಗೆ ಕೊಡೋದೇನೋ ಅವಶ್ಯಕತೆ ಇಲ್ಲ. ನೀವು ಜಗತ್ತಿನಲ್ಲಿ ಕಳವಾಗದೇ ಇರುವಂಥ ವಸ್ತು ಒಂದೇ, ಯಾವುದದು? ಶಿಕ್ಷಣ. ಒಂದು ಸಾರಿ ನಿಮ್ಮ ಮಕ್ಕಳು ಕೊಟ್ಟರೆ ಅದನ್ನು ಯಾರೂ ಕೂಡ ಕದೀಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕದಿಬೋದು, ಏನೆಲ್ಲ ಕದೀಲಿಕ್ಕೆ ಸಾಧ್ಯ ಇದೆ. ಇಲ್ಲೇ ಕೂತು ಅಮೇರಿಕಾ, ಚೈನಾ, ಜಪಾನ್, ಇಂಡಿಯಾದೆಲ್ಲ ಹ್ಯಾಕ್ ಮಾಡುವಂಥ ಕಳುವು ಮಾಡುವಂಥ ಟೆಕ್ನಾಲಜಿ ಇದೆ. ಶಿಕ್ಷಣ ಮಾತ್ರ ಒಂದೇ, ನಿಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಿ. ಆ ಶಿಕ್ಷಣ ಯಾವ ರೀತಿ ಇರಬೇಕಾದ್ರೆ ಅವನಿಗೆ ಬಡವರ ಬಗ್ಗೆ ಕಾಳಜಿ ಇರಬೇಕು, ಬಸವಣ್ಣ ಅವರ ಸಮಾನತೆ ಬಗ್ಗೆ ಅವನಿಗೆ ಅರಿವಿರಬೇಕು, ಅಂಬೇಡ್ಕರ್ ಅವರ ಸಂವಿಧಾನ ಬಗ್ಗೆ ಅವನಿಗೆ ಗೌರವ ಇರಬೇಕು. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಮಕ್ಕಳ ಭವಿಷ್ಯವನ್ನು ಕಟ್ಟುವಂಥ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ಭಾಳ ದೊಡ್ಡ ಮತ್ತೆ ಇದು ಭಾರತ ದೇಶದ ಇತಿಹಾಸದಲ್ಲಿ ಒಂದು ಸರ್ಕಾರ ಜನರಿಗೆ ಕೊಟ್ಟಿರುವಂಥ ಭಾಳ ದೊಡ್ಡ ಮತ್ತಿದು. ಬಹುಶಃ ಒಂದೊಂದು ರಾಜ್ಯದ ಬಜೆಟ್ ಅನ್ನೇ ಎಷ್ಟಿದೆ, 60,000 ಕೋಟಿ ಕೊಡ್ತಾ ಇದ್ದೀವಿ. ಈ ಸಾರಿ ಅದು 40,000 ಕೋಟಿಗೆ ಬಂದಿದೆ, ಯಾಕಂದ್ರೆ 4 ತಿಂಗಳ ಹೋಗಿದೆ. ಮುಂದಿನ ಸಾರಿ 60,000 ಕೋಟಿ ಸರ್ಕಾರ ಕೊಡಬೇಕು. ಬಹುಶಃ ಒಂದು 10 ಸ್ಟೇಟ್ ಬಜೆಟ್ ಅನ್ನ ಆಗಿದೆ ಅಷ್ಟು.
ಸೋ ಇಂತ ದೊಡ್ಡ ಮೊತ್ತನ್ನ ಬಹಳ ಕಷ್ಟದ ಕಾಲದಲ್ಲಿ ನಾವು ಹೊಂದಿಸುವಂತ ಪ್ರಯತ್ನ ಮಾಡಿದೀವಿ ಹೀಗಾಗಿ ಇಂತ ದೊಡ್ಡ ಮೊತ್ತವನ್ನ ಸರಿಯಾದ ರೀತಿಯಲ್ಲಿ ತಾವು ಸದುಪಯೋಗ ಮಾಡಿಕೊಳ್ತರಂತ ತಮ್ಮ ಮೇಲೆ ಭರವಸೆ ಇದೆ ನಮ್ಮ ಸರ್ಕಾರ ಇದರ ಜೊತೆಗೆ ಇನ್ನೂ ಹಲವಾರು ಜನಪರ ಜನಸಾಮಾನ್ಯರು ಮತ್ತು ಮಧ್ಯಮ ವರ್ಗದವರಿಗೆ ಸಾಕಷ್ಟು ಯೋಜನೆಗಳನ್ನು ಘೋಷಣೆ ಮಾಡಿದೆ ಅವಕ್ಕೆ ಇನ್ನೂ ಕಾಲಾವಕಾಶ ಇದೆ ಒಂದು ವರ್ಷ ಎರಡು ವರ್ಷದಲ್ಲಿ ಜಾರಿಗೆ ತರುವಂಥ ಪ್ರಯತ್ನವನ್ನು ಮಾಡ್ತೀವಿ ನಮ್ಮ ಸಂದೇಶ ನಮ್ಮ ಉದ್ದೇಶ ಇಷ್ಟೇ ಈ ದೊಡ್ಡ ಮೊತ್ತದ ಹಣ ನಿಮ್ಮ ಮಕ್ಕಳ ಭವಿಷ್ಯತ್ತಿಗೆ ನಿಮ್ಮ ಸಮುದಾಯದ ಭವಿಷ್ಯತ್ತಿಗೆ ನಿಮ್ಮ ಕುಟುಂಬ ರಕ್ಷಣೆಗೆ ಈ ಹಣ ಸದುಪಯೋಗ ಆಗಬೇಕಂತ ನಮ್ಮ ಅಷ್ಟೇ ಆಸೆ ಇದೆ ಇಲ್ಲಿ ದುಡ್ಡ ಸರ್ಕಾರ ಉಳಿಸ್ತಾ ಇದೆ ಇನ್ನೊಂದು ಕಡೆ ಅದು ಉಳಿತಾ ಇದೆ ಆ ಉಳಿಕೆ ಹಣವನ್ನು ನೀವು ಸರಿಯಾದ ದಾರಿಯಲ್ಲಿ ಸದುಪಯೋಗ ಮಾಡಬೇಕಂತ ಸಿದ್ದರಾಮಯ್ಯವ್ರ ಕನಸಾಗಿದೆ ನಮ್ಮ ಸರ್ಕಾರ ಕನಸಾಗಿದೆ ನಮ್ಗೆ ಕೂಡ ಕನಸು ಅದೇ ಆಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈಗಾಗಲೇ ಸಾಂಕೇತಿಕವಾಗಿ ಬಿಲ್ಲನ್ನು ನಾವು ಕೊಟ್ಟಿದ್ದೀವಿ ಇದು ನೇರವಾಗಿ ನಿಮ್ಮ ಮನೆಗೆ ಯಾವ ಯಾಜ್ಮೇಲೆ ಹೆಂಗೆ ಬರ್ತಿದ್ರು ಪ್ರತಿ ತಿಂಗಳು ಅಲ್ಲೇ ಜೀರೋ ಬಿಲ್ಲನ್ನು ಕೊಡ್ತಾರೆ ಇತಿಮಿತಿಯಲ್ಲಿ ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿ ಯಾಕೆ ನಿಮಗೊಂದು ಕೋಟಾ ಕೊಟ್ಟಿದ್ದೀವಿ ಅದೇನೋ ಕೋಟಾ ಮೇಲ್ಗಡೆ ಹೋದರೆ ನೀವು ಚಾರ್ಜನ್ನು ತುಂಬಬೇಕಾಗ್ತದೆ ಅದಕ್ಕಾಗಿ ಅದರೊಳಗೆ ಯಾಕೆ ಸರ್ಕಾರ ದುಡ್ಡಂದರೆ ಅದನ್ನು ನಿಮ್ಮ ದುಡ್ಡೇ ಅದು ಆ ರೀತಿ ಸರ್ಕಾರ ದುಡ್ಡನ್ನು ಸರಿಯಾದ ರೀತಿಯಿಂದ ಸದುಪಯೋಗ ಮಾಡುವಂಥ ಪ್ರಯತ್ನ ಎಲ್ಲ ವಿದ್ಯುತ್ ಬಳಕೆದಾರರು ಮಾಡ್ತಾರಂತ ತಮ್ಮ ಮೇಲೆ ಭರವಸೆ ಇಟ್ಟು ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ತಾವು ಭಾಗವಹಿಸಿದರೆ ಸೊ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಸರ್ಕಾರ ಮೇಲೆ ಇರಬೇಕು ಯಾಕೆ ಇಷ್ಟು ದೊಡ್ಡ ಮೊತ್ತವನ್ನು ನಿಮ್ಮ ಏಳಿಗಾಗಿ ನಾವು ಖರ್ಚು ಮಾಡ್ತಾ ಇದ್ದೀವಿ ಇದು ಬರುವಂಥ ದಿನಗಳಲ್ಲಿ ನಾವು ಮಾಡಿರುವಂಥ ಕಾರ್ಯಕ್ರಮದ ಬಗ್ಗೆ ನಿಮಗೂ ಖಂಡಿತವಾಗಿ ಗಮನದಲ್ಲಿ ಇರ್ತೈತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಏನು ಗ್ರಹಜ್ಯೋತಿ ಕಾರ್ಯಕ್ರಮ ಬಹುಶಃ ದೇಶದಲ್ಲೇ ವಿನೂತನವಾಗಿದೆ ವಿಭಿನ್ನವಾಗಿದೆ ಈ ಕಾರ್ಯಕ್ರಮ ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ಭಾಳ ಸಂತೋಷ ಆಗ್ತಾ ಇದೆ ಆ ಸಂತೋಷದಲ್ಲಿ ತಾವು ಕೂಡ ಭಾಗಿಯಾಗಿದ್ದಂಥ ಭಾವಿಸಿ ಬಹುಶಃ ನಮ್ಮ ಮುಖ್ಯಮಂತ್ರಿಗಳು ಗುಲ್ಬರ್ಗಾದಲ್ಲಿ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಇಡೀ ರಾಜ್ಯದ ಪರವಾಗಿ ನಾವು ಜಿಲ್ಲೆಯಲ್ಲಿ ಜಿಲ್ಲಾ ಮಂತ್ರಿಗಳಾಗಿ ಈ ಕಾರ್ಯಕ್ರಮವನ್ನ ಚಾಲನೆಯನ್ನು ಕೊಡ್ತಾ ಇದ್ವಿ ಯಾವಾಗ ಅವಶ್ಯಕತೆ ಬೆಳೆದೈತೆ ಜನರ ಪರವಾಗಿ ಕಾರ್ಯಕ್ರಮ ಅಂತ ಕಾರ್ಯಕ್ರಮ ನಿಮ್ಮ ಪರವಾಗಿ ನಮ್ಮ ಸರ್ಕಾರ ಮಾಡ್ತಾ ಅಂತ ಹೇಳಿ ನನ್ನ ಮಾತು ನಮಸ್ಕಾರ ಎಲ್ಲರಿಗೂ ಅತ್ಯಂತ ಅಭಿಮಾನದಿಂದ ಉದ್ಘಾಟನಾ ಪರ ನುಡಿಗಳನ್ನಾಡಿದಂತಹ ಸನ್ಮಾನ್ಯ ಸಚಿವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದೀಗ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಮಹನೀಯರನ್ನ ಕರೀತಾ ಎಲ್ಲರಿಗೂ ನಮಸ್ಕಾರ ಸರ್ಕಾರದ ಮಹತ್ವವಾದಂಥ ಯೋಜನೆ ಗೃಹಜ್ಯೋತಿ ಯೋಜನೆಯ ಉದ್ಘಾಟನಾ ಯೋಜನೆಯನ್ನು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿ ಈಗಾಗಲೇ ಸಾಂಕೇತಿಕ ಕ್ಷೇತ್ರದ ಶಾಸಕರಾದಂತ ನಿಖಿಲ್ ಕತ್ತಿ ಅವರೇ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಎಲ್ಲ ರೀತಿಯ ಅರೇಂಜ್ಮೆಂಟನ್ನು ಮಾಡಿ ಜಿಲ್ಲಾಡಳಿತದಿಂದ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ನಿರೂಪಣೆ ಮಾಡಿದ್ದಾರೆ ಉಪಸ್ಥಿತರುವಂಥ ಜಿಲ್ಲಾಧಿಕಾರಿಗಳೇ ಜಿಲ್ಲಾ ಪಂಚಾಯತ್ ಕಾರ್ಯ ಮುಖ್ಯ ಕಾರ್ಯನಿರ್ವಾಧಿಕಾರಿ ಅಧಿಕಾರಿಗಳೇ ಕಾರ್ಪೊರೇಷನ್ ಕಮಿಷನರ್ ಇರ್ಬೋದು ಜಿಲ್ಲಾ
ಮಟ್ಟದ ಎಲ್ಲ ಅಧಿಕಾರಿಗಳು ವಿಶೇಷವಾಗಿ ಹೆಸ್ಕಾಮಿನ ಚೀಫ್ ಇಂಜಿನಿಯರ್ ಬೆಳಗಾವಿ ವಲಯ ಹಾಗೂ ಎಲ್ಲ ಹೆಸ್ಕಾಮಿನ ಸಿಬ್ಬಂದಿ ವರ್ಗದವರೇ ತಾಲೂಕು ಮಟ್ಟಿನ ಅಧಿಕಾರಿಗಳೇ ಉಪಸ್ಥಿತರಂತ ಎಲ್ಲ ಗಣ್ಯಮಾನ್ಯರೇ ಈಗಾಗಲೇ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಉದ್ಘಾಟನಾ ಪರ ಭಾಷಣವನ್ನು ಮಾಡಿದ್ದಾರೆ ಅಂಕಿ ಅಂಶಗಳ ಬಗ್ಗೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಆದರೆ ಚುನಾವಣೆ ಪೂರ್ವದಲ್ಲಿ ಈಗಿನ ಜನಪ್ರಿಯ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೆ ಇನ್ನುಳಿದಂತ ಎಲ್ಲ ನಮ್ಮ ಪಕ್ಷದ ಪ್ರಮುಖರು ಕರ್ನಾಟಕ ರಾಜ್ಯದ ಜನತೆಗೆ ಐದು ಗ್ಯಾರಂಟಿಗಳ ಭರವಸೆಗಳನ್ನು ನೀಡಿದ್ರು ಅನೇಕ ವಿರೋಧಿಗಳ ಹೇಳಿಕೆಯ ಮಧ್ಯೆ ಈಗ ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಈ ಐದು ಗ್ಯಾರಂಟಿಗಳಲ್ಲಿ ಈಗಾಗಲೇ ಎರಡು ಗ್ಯಾರಂಟಿಗಳನ್ನು ಚಾಲನೆ ನೀಡಿದೆವು ಇವತ್ತು ನಿಮ್ಮೆಲ್ಲರ ಒಂದು ಸಮ್ಮುಖದಲ್ಲಿ ಮೂರನೇ ಗ್ಯಾರಂಟಿ ಗೃಹಜ್ಯೋತಿ ಗ್ಯಾರಂಟಿಯನ್ನು ಭರವಸೆಯನ್ನು ಕರ್ನಾಟಕ ರಾಜ್ಯದ ಜನತೆಗೆ ವಿಶೇಷವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಜನತೆಗೆ ನಾವು ಇವತ್ತು ಲೋಕಾರ್ಪಣೆ ಮಾಡಿದ್ದೀವಿ ಕೇವಲ ಮೂರು ತಿಂಗಳಲ್ಲಿ ಎಲ್ಲ ಗಣ್ಯಮಾನ್ಯರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ ಕೇವಲ ಮೂರು ತಿಂಗಳಲ್ಲಿ ಕರ್ನಾಟಕ ರಾಜ್ಯ ನಮ್ಮ ಭಾರತ ದೇಶದಲ್ಲಿ ಅತಿ ದೊಡ್ಡ ರಾಜ್ಯ ಕೇವಲ ಮೂರು ತಿಂಗಳಲ್ಲಿ ಎರಡು ಯೋಜನೆಗಳನ್ನು ಜಾರಿ ಮಾಡಿ ಮೂರನೆಯ ಭರವಸೆಯನ್ನು ಇವತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ನಾವು ಜಿಲ್ಲೆಯ ಜನತೆಗೆ ಲೋಕಾರ್ಪಣೆ ಮಾಡಿದ್ದೀವಿ ಇನ್ನು ಕೇವಲ ಒಂದು ಎರಡು ವಾರದಲ್ಲಿ ಇನ್ನೊಂದು ಮಹತ್ವವಾದಂಥ ಯೋಜನೆ ಗೃಹಲಕ್ಷ್ಮಿ ಯೋಜನೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಚಾಲನೆಗೆ ನೀಡ್ತಾರೆ ಹೇಳುವ ತಾತ್ಪರ್ಯ ಅಂತಂದರೆ ಇಲ್ಲಿ ತಾವೆಲ್ಲ ಗಮನಿಸಬೇಕಾಗಿರುತ್ತೆ ಒಂದು ಕಡೆ ಶಕ್ತಿ ಯೋಜನೆ ಇನ್ನೊಂದು ಕಡೆ ಗೃಹಜ್ಯೋತಿ ಇನ್ನೊಂದು ಕಡೆ ಗೃಹಲಕ್ಷ್ಮಿ ಈ ಮೂರು ಯೋಜನೆಗಳು ಎಲ್ಲ ಒಂದೇ ಕಡೆ ಒಂದೇ ದಿಕ್ಕಿನಲ್ಲಿ ಸಾಗ್ತಾ ಇದೆ ಮಹಿಳೆಯರಿಗೆ ಸ್ವಾವಲಂಬಿ ಜೀವನವನ್ನು ಕಲ್ಪಿಸಿಕೊಡಲಿಕ್ಕೆ ಅವರ ಒಂದು ಈ ಬೆಲೆ ಏರಿಕೆಯಲ್ಲಿ ಏನು ತತ್ತರಿಸಿ ಹೋಗಿದ್ದಾರೆ ಮಹಿಳೆಯರು ರಾಜ್ಯದ ಮಹಿಳೆಯರು ಅವರಿಗೆ ಸ್ವಾವಲಂಬಿ ಜೀವನವನ್ನು ನಡೆಸಲಿಕ್ಕೆ ನಮ್ಮ ಮಾನ್ಯ ಸಿದ್ದರಾಮಯ್ಯನವರ ಒಂದು ಬಡವರ ಪರವಾದಂಥ ಸರ್ಕಾರ ಇವತ್ತು ಕರ್ನಾಟಕದ ಜನತೆಗೆ ಕರ್ನಾಟಕದ ನಾರಿ ಶಕ್ತಿಗೆ ಇವತ್ತು ಈ ಮೂರು ಯೋಜನೆಗಳ ಮುಖಾಂತರ ಒಂದು ದಿಟ್ಟ ಸ್ವಾವಲಂಬಿ ಜೀವನವನ್ನು ನಡೆಸಲಿಕ್ಕೆ ದಾರಿ ಮಾಡಿಕೊಡ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೀನಿ ಮುಂಬರುವಂಥ ದಿನದಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯದ ಅಭಿವೃದ್ಧಿಯಲ್ಲಿ ಹಾಗೂ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ ಮೊದಲ ನಾನೊಂದು ವಿಚಾರವನ್ನು ವೇದಿಕೆ ಮೇಲೆ ಕೂತಾಗ ನನ್ನ ತಲೆಯಲ್ಲಿ ಬಂತು ಈ ಪಂಚವಾರ್ಷಿಕ ಯೋಜನೆ ಅಂತ ಕೇಂದ್ರ ಸರ್ಕಾರ ಮಾಡ್ತಿದ್ರು ಈಗ ಮಾಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ ಆದರೆ ಈ ನಮ್ಮ ಪಂಚ ಯೋಜನೆಗಳ ಮುಖಾಂತರ ಏನು ನಮ್ಮ ಐದು ಗ್ಯಾರಂಟಿಗಳ ಮುಖಾಂತರ ನನಗನಿಸ್ತೈತಿ ಕರ್ನಾಟಕ ರಾಜ್ಯದ ಜನತೆ ಈ ಪಂಚವಾರ್ಷಿಕ ನಮ್ಮ ಪಂಚವರ್ಷದಲ್ಲಿ ಈ ಪಂಚವಾರ್ಷಿಕ ಯೋಜನೆಯನ್ನು ತಾವೇ ರೂಪಿಸ್ಕೊಳ್ತಾರಂತ ನನಗೆ ಅನಿಸ್ತೈತಿ ಒಂದು ಕಡೆ ಬೆಲೆ ಏರಿಕೆಯಿಂದ ತತ್ತರಿಸುವಂಥ ಜನ ಅವರಿಗೆ ಮಹಿನೆ ಒಂದು ಒಂದು ಮಾಸಿಕವಾಗಿ ಈ ಉಳಿಯುವಂಥ ಹಣದಿಂದ ಎಲ್ಲಿ ಶಕ್ತಿ ಯೋಜನೆಯಲ್ಲಿ ಅವರು ಬಸ್ಸಲ್ಲಿ ಸಂಚಾರ ಮಾಡಿ ಉಳಿಯುವ ದುಡ್ಡಿನಲ್ಲಿ ಗೃಹಜ್ಯೋತಿಯಲ್ಲಿ ಅವರಿಗೆ ಉಳಿಯುವ ದುಡ್ಡಿನಲ್ಲಿ ಗೃಹಲಕ್ಷ್ಮಿಯಿಂದ 2,000 ರೂಪಾಯಿ ನೇರವಾಗಿ ಅವರ ಖಾತೆಗೆ ವರ್ಗಾವಣೆಯಾಗುವ ಮೂಲಕ ಇನ್ನು ಮುಂದೆ ಬರುವಂಥ ಒಂದು ಡಿಗ್ರಿ ಯುವಕರಿಗೆ ಹಾಗೂ ಈ ಡಿಪ್ಲೊಮಾ ಯುವಕರಿಗೆ ಕೊಡುವಂಥ ಮಾಸಿಕ ಗೌರವಧನದ ಮುಖಾಂತರ ಬರುವಂಥ ಈ ಆರ್ಥಿಕ ನಿಧಿಯನ್ನು ಅವರು ಯೋಜನೆ ರೂಪದಲ್ಲಿ ಮುಂಬರುವಂಥ 5 ವರ್ಷದಲ್ಲಿ ಉಪಯೋಗಿಸ್ತಾರಂತ ಈ ಸಂದರ್ಭದಲ್ಲಿ ವೇದಿಕೆ ಮುಖಾಂತರ ಹೇಳಲಿಕ್ಕೆ ತುಂಬ ಹೆಮ್ಮೆ ಅನಿಸ್ತತಿ ಮಾನ್ಯ ಗಣ್ಯಮಾನ್ಯರ ಸಮ್ಮುಖದಲ್ಲಿ ಇವತ್ತು ಈ ಒಂದು ಗೃಹಜ್ಯೋತಿ ಯೋಜನೆ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಚಾಲನೆ ನೀಡಿದೆವು ಎಲ್ಲ ನಾಗರಿಕರಲ್ಲಿ ಮನವಿ ಮಾಡಿಕೊಳ್ತೀನಿ ಅತ್ಯಂತ ಮಿತಿಯಿಂದ ವಿದ್ಯುತ್ತನ್ನು ಬಳಸಿ ಈಗಾಗಲೇ ಸಚಿವರು ಹೇಳಿದ ಹಾಗೆ ಸರ್ಕಾರದ ದುಡ್ಡು ನಮ್ಮ ದುಡ್ಡು ಮಿತಿಯಿಂದ ವಿದ್ಯುತ್ತನ್ನು ಬಳಸಿ ಈ ಯೋಜನೆಯನ್ನು ಒಂದು ಒಳ್ಳೆ ರೀತಿಯಿಂದ ಉಪಯೋಗ ಮಾಡಿಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ಭಾಷಣವನ್ನು ಸಮಾಪ್ತ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸಮಯದ ಚೌಕಟ್ಟಿನಲ್ಲಿ ತಮ್ಮ ನಲ್ಲುಡಿಗಳನ್ನು ಸಂಪನ್ನಗೊಳಿಸಿದ
ಚನ್ನರಾಜ ಹೊಟ್ಟಿನಿವಳಿ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದೀಗ ಕಾರ್ಯಕ್ರಮದಲ್ಲಿ ಅಧ್ಯಕ್ಷೀಯ ನೋಡಿ ಕಾರ್ಯಕ್ರಮದ ಅಧ್ಯಕ್ಷತೆಯಲ್ಲಿರುವ ಬೆಳಗಾವಿ ಉತ್ತರ ವಲಯದ ಮಾನ್ಯ ಶಾಸಕರಾಗಿರುವ ಸನ್ಮಾನ್ಯ ಶ್ರೀ ಆಶೀಫ್ ಸೇಠ್ ಸರ್ ಅವರು ಅಧ್ಯಕ್ಷೀಯ ನೋಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತೇವೆ ಅಧ್ಯಕ್ಷರಾದ ಶ್ರೀ ರಾಜು ಸೇಠ್ ಬೆಳಗಾವಿ ಉತ್ತರ ಶಾಸಕರು ಮಾನ್ಯ ಶಾಸಕರು ಈಗ ಅಧ್ಯಕ್ಷ ಭಾಷಣಕ್ಕೆ ನಾನು ಅವರನ್ನು ಆಹ್ವಾನಿಸುತ್ತೇನೆ ವೇದಿಕೆ ಮೇಲೆ ಆಸೀನರ ನಮ್ಮ ನೆಚ್ಚಿನ ನಾಯಕರು ಜಿಲ್ಲಾ ಮಂತ್ರಿ ಮತ್ತು ಪಿಡಬ್ಲ್ಯೂಡಿ ಸಚಿವರಾಗಿ ಸತೀಶ್ ಅಣ್ಣ ಜಾರಕಿಹೊಳಿ ಸಾಹೇಬರು ಸೌಂದತಿ ಶಾಸಕರಾಗಿ ವಿಶ್ವಾಸ್ ವೈದ್ಯ ಅವರು ಚಂದ್ರರಾಜ್ ಹಟ್ಟಿಹೊಳಿ ಅವರು ಬಾಬಾ ಸಾಹೇಬ್ ಪಾಟೀಲ್ ಕಿತ್ತೂರು ಶಾಸಕರು ಡಿಸಿ ಸಾಹೇಬರು ನಿತೀಶ್ ಪಾಟೀಲ್ ಅವರು ಸಿಇಒ ಹರ್ಷಲ್ ಬೋಯರ್ ಸಾಹೇಬರು ಕಾರ್ಪೊರೇಷನ್ ಕಮಿಷನರ್ ಅಶೋಕ್ ಸಾಹೇಬರು ನಿತೀಶ್ ಕತ್ತಿ ಅವರು ನಿಖಿಲ್ ಕತ್ತಿ ಅವರು ಸಿದ್ದು ಹುಳಿಯವಳಿಯವರು ಮತ್ತೆ ಶ್ರೀನಿವಾಸ ಅವರು ಹೆಸ್ಕಾಮ್ರು ಎಲ್ಲ ಹೆಸ್ಕಾಮ್ರು ಆಫೀಷಿಯಲ್ಸ್ ಟೆಕ್ನಿಷಿಯನ್ಸ್ ಮತ್ತು ಗ್ರೌಂಡ್ದಲ್ಲಿ ಕೆಲಸ ಮಾಡೋರು ಮೀಟರ್ ರೀಡರ್ಸ್ ಮತ್ತು ಎಲ್ಲ ಲೈನ್ ಮ್ಯಾನ್ ಅವ್ರು 24 hours ಗ್ರೌಂಡ್ದಲ್ಲಿ ಯಾವಾಗ ನಾವು ಅವ್ರಿಗೆ ಮರೆದಬಾರ್ದು ಎಲ್ಲ ನಮ್ಮ ಕಾರ್ಪೊರೇಟರ್ಸ್ ಅವರು ಮತ್ತು ಅಕ್ಕ ತಂಗಿಯವರು ಎಲ್ಲ ಹಿರಿಯವರು ಆಜ್ ಬಹುತ್ ಮಹತ್ವ ದಿನ ಹೇ कि कर्नाटक राज्य कांग्रेस सरकार आज हमें ग्रह ज्योति कार्यक्रम दी है। इस कार्यक्रम में 200 यूनिट तक 800 यूनिट तक का तब कंजम्पशन इतने तमगे फ्री बिल बरोदु ये कार्यक्रम किसने क्यों दिया है ये कार्यक्रम गरीब लोगों को जो तकलीफ हो रही थी उसके लिए कार्यक्रम दिया गया है तमगे ನೆನಪಿರಬೇಕು ಏಪ್ರಿಲ್ ತಿಂಗಳಲ್ಲಿ ಈಗ ಚೀಫ್ ಮಿನಿಸ್ಟರ್ ಸಾಹೇಬರು ಲೈವ್ ಉದ್ಘಾಟನ್ ಮಾಡಕತ್ತಾರು ಗುಲ್ಬರ್ಗಾದಲ್ಲಿ ಕಲಬುರ್ಗಿದಲ್ಲಿ ಉಚಿತ ಬೆಳಕು ಸುಸ್ಥಿರ ಬದುಕು ಇದು ನಮ್ಮೆಲ್ಲರ ಯೋಜನೆ ಇದು ನಮ್ಮ ಮನೆಯನ್ನ ಬೆಳಗುವಂತಹ ಯೋಜನೆ ನಮ್ಮ ಜೇಬಿನಲ್ಲಿ ಹಣವನ್ನ ಉಳಿಸುವಂತಹ ಯೋಜನೆ ಉಚಿತ ಬೆಳಕು ಖಚಿತ ಸುಸ್ಥಿರ ಬದುಕು ಬಂಧುಗಳೇ ಗಮನಿಸಿ 2023 ಜುಲೈ 27ರೊಳಗೆ ನೋಂದಾಯಿಸಿರುವ ಅರ್ಹ ಫಲಾನುಭವಿಗಳಿಗೆ ಆಗಸ್ಟ್ ತಿಂಗಳಲ್ಲಿ ಶೂನ್ಯ ಬಿಲ್ ಬರೋದು ಗ್ಯಾರಂಟಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಎಲ್ಲ ಗಣ್ಯರಿಗೆ ಈ ಒಂದು ಐತಿಹಾಸಿಕ ಕ್ಷಣಕ್ಕಾಗಿ ಬಂಧುಗಳೇ ಯಾಕೋ ಏನೋ ಚಪ್ಪಾಳೆ ಕೇಳಿಸ್ಲೇ ಇಲ್ಲ ಎಲ್ಲರೂ ಮಂತ್ರಮುಗ್ಧರಾಗ್ಬಿಟ್ಟಿದ್ದಾರೆ ನಮ್ಮ ಹಣವನ್ನ ಉಳಿಸುವಂತಹ ನಮ್ಮ ಮನೆಗಳನ್ನ ಬೆಳಗಿಸುವಂತಹ ये जो गरीब ग्रह ज्योति कार्यक्रम जो दिया गया है अगर आपको याद होगा अप्रैल महीने में अप्रैल तक सुरजेवाला साहेब
ಸಿದ್ದರಾಮಯ್ಯ ಸಾಹೇಬರು ಡಿಕೆ ಶಿವಕುಮಾರ್ ಸಾಹೇಬರು ಸತೀಶ್ ಅಣ್ಣ ಅವರು ರಾಮತೀರ್ಥ ನಗರದಲ್ಲಿ ಈ ಗ್ಯಾರಂಟಿದು ಘೋಷಣೆ ಮಾಡಿದ್ರು ಬೆಳಗಾಂದಲ್ಲಿ ಈ ಕಾರ್ಯಕ್ರಮ ಬೆಳಗಾಂನೆ ಘೋಷಿತವಾದ इसके साथ कांग्रेस सरकार और एक चार कार्यक्रम दिए हैं, शक्ति कार्यक्रम जो महिला के लिए बस की फ्री ट्रैवल के लिए। आपको मालूम होना चाहिए कि पिछले महीने में बहुत तिंगल दल्ले 26 कोटी 26 करोड़ महिला हमारे बहने KSRTC बस में ट्रैवल किए हैं 26 कोटी। अंध्य बागरे का कार्यक्रम वो भी चालू किया गया है और आज हम ग्रह ज्योति कार्यक्रम हर घर के लिए हम स्टार्ट कर रहे हैं। प्रति तिंगल बेलगाव जिले के 45 कोटि 45 कोटि सरकार हेस्कॉम गे विद्युत सलुवागे सब्सिडी अंदर कोड़ती कड़ कोड़ावरो हम देंगे हेस्कॉम को। बेलगाम नॉर्थ कॉन्स्टिट्यूएंसी गे 4.53 करोड़ पर मंथ इधर एक्सपेंसेस इधे अद नम सरकार हेस्कॉम गे सब्सिडी अंदर कोड़बोदो। टोटल बेलगाम नॉर्थ कॉन्स्टिट्यूएंसी दल्ले बेलगाम सिटी दल्ले 1,65,609 meters यूजर्स होम यूजर्स और ऑलरेडी रजिस्टर मारे दारु ऑलरेडी फॉर जीरो बिल। आगे चल के हमें बताने में खुशी होती है कि गृह लक्ष्मी प्रोग्राम भी एक दो हफ्ते में यहां से ही प्रारंभ होगा, जहां हर महिला को हमारे हर बहन को जो घर के बड़ी है उनको 2,000 रुपया दिया जाएगा हर महीने। ये पूरे कार्यक्रम क्यों दिए गए हैं? ये गरीब जनता के लिए कांग्रेस पार्टी की जो हमारी आइडियोलॉजी है, जो सिद्धांत है, उस वजह से दिए। आज का नहीं है, इंदिरा गांधी जी के टाइम से गरीबों के लिए घर हो, कपड़ा हो, हर चीज की सहूलत देते आई है और कांग्रेस पार्टी कांग्रेस सरकारें आगे भी देते जाएंगी। ये हमारा वादा है आपको, ये आपको हम भरोसा देते हैं। महामंत्री हेळिद्रु नमगे ग्यारंटी अनाउंस आयत मेले बहुत से लोगों ने हमें कहा कि अनाउंस तो भौर करते हैं, कहां से देंगे, कहां से लाएंगे, क्यों देंगे। हमने पहले भी 15 लाख का गारंटी सुने थे, नौकरियां के बारे में भी सुने थे, ये कुछ होने का नहीं है, ये सब आपके लोगों के पॉलिटिशियंस के जुमले हैं, ये कुछ होगा नहीं। यार एनपीआर के कोड़ो दिल रहा है बड़ा के यार कल कालजी इला यार ऐन माड़ो दिल रहा है। एक बात ना तोड़ते देवे इवत मूरने गारंटी जारी आगता है, तीसरी गारंटी जारी हो रही है। हम दिखा चुके हैं आपको कि जो कांग्रेस पार्टी गारंटी देती है, जो वादा करती है, वो हम पूरे 5 साल आपको देंगे, एक भी महीना नहीं छोड़ेंगे। सिद्धरामैया सरकार, कांग्रेस सरकार, यहां पे हमारे जिला मंत्री सतीश अण्णा जारकीहोली जी, ये सब मिल के बैठ के कार्यक्रम, हमारे मुख्य राहुल जी, सोनिया जी, खरगे साहब, ये सब मिलके कार्यक्रम बनाए हैं।
और ये कार्यक्रम आपको आगे बढ़ के लेके जाएंगे। प्रति तिंगल ऐन कार्यक्रम ना को प्रति तिंगल तमें को नमद विश्वास है ना को हेतीवे। बहुत बहुत धन्यवाद। जय हिंद जय कर्नाटक। ನೋಡಿದಂತೆ ನಡೆವ ಮಾತಿಗಿಂತ ಕೃತಿ ಮೇಲು ಎನ್ನುವ ವ್ಯಕ್ತಿತ್ವವನ್ನು ಹೊಂದಿರುವಂತಹ ನಮ್ಮ ಬೆಳಗಾವಿ ಉತ್ತರ ವಲಯದ ಮಾನ್ಯ ಶಾಸಕರಾಗಿರುವ ರಾಜು ಸೇಠ್ ಎಂದೇ ಹೆಸರಾಗಿರುವಂತಹ ಶ್ರೀ ಆಶೀಫ್ ಸೇಠ್ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದೀಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ ನಡೆಸಿಕೊಡಲಿದ್ದಾರೆ ಶ್ರೀ ಸಿದ್ದು ಹುಲ್ಲೋಳಿ ಸರ್ ಜನರಲ್ ಮ್ಯಾನೇಜರ್ ಹೆಸ್ಕಾಂ ಹುಬ್ಬಳ್ಳಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಗ್ರಹ ಜ್ಯೋತಿ ಕಾರ್ಯಕ್ರಮಕ್ಕೆ ಬಂದು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಲೆಂದು ಕಾರ್ಯಕ್ರಮನ ಉದ್ಘಾಟಿಸಿದಂತ ಸನ್ಮಾನ್ಯ ಶ್ರೀ ಲೋಕೋಪಯೋಗಿ ಸಚಿವರಾದಂತ ಸತೀಶ್ ಜಾರಕಿಹೊಳಿ ಸರ್ಗೆ ತಮ್ಮೆಲ್ಲರ ವತಿಯಿಂದ ಅತ್ಯಂತ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರತಕ್ಕಂಥ ಸೇಠ್ ಸಾಹೇಬರಿಗೆ, ಉಳಿದ ಎಲ್ಲ ಸನ್ಮಾನ್ಯ ಶಾಸಕರಿಗೆ, ವಿಧಾನ ಪರಿಷತ್ ಸದಸ್ಯರಿಗೆ ಹಾಗೂ ನಗರ ಸೇವಕರಿಗೆ, ಯಾವತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲಾ ಗಣ್ಯರಿಗೆ ಮಾನ್ಯರಿಗೆ ಹಾಗೂ ಕೆಳಭಾಗದಲ್ಲಿ ಕುಳಿತಕ್ಕಂಥ ಎಲ್ಲಾ ಮಾಜಿ ಶಾಸಕರು ಹಾಗೂ ಇನ್ನುಳಿದ ಹಿರಿಯರಿಗೆ ಹಾಗೂ ಇಲ್ಲಿ ಬಂದಂತ ಎಲ್ಲಾ ಬೆಳಗಾವಿ ಜಿಲ್ಲೆಯ ಸಮಸ್ತ ನಾಗರಿಕರಿಗೆ ಹಾಗೂ ಪತ್ರಕರ್ತರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು ಘೋಷಿಸ್ತೀವಿ. ಅದರೊಂದಿಗೆ ಎಲ್ಲರಿಗೂ ಸಹ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಎಲ್ಲರೂ ಪ್ರಸಾದವನ್ನ ಸೇವಿಸಿಕೊಂಡು ಹೋಗಬೇಕಾಗಿ ತಮ್ಮೆಲ್ಲರಲ್ಲಿ ಸವಿನಯ ಪ್ರಾರ್ಥನೆ. ಧನ್ಯವಾದಗಳು.